Hi friends, welcome to Classic Education YouTube channel. ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಸೊ ನೋಡ್ರಿ, ನಾವು 6/9/2023 ಏನಪ್ಪಾ ಅಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಫಸ್ಟ್ ಎಡಿಟೋರಿಯಲ್ ಏನಿದೆ ಅಂದ್ರೆ ದ ಇಂಪ್ಲಿಕೇಶನ್ಸ್ ಆಫ್ ದ ಎಕ್ಸ್ಪಾನ್ಷನ್ ಆಫ್ ಬ್ರಿಕ್ಸ್ ಅಂದ್ರೆ ನೋಡ್ರಿ, ಮೊನ್ನೆ ಬ್ರಿಕ್ಸ್ ಗೆ ಏನಪ್ಪಾ ಅಂದ್ರೆ 6 ಹೊಸ ಸದಸ್ಯರನ್ನ ಏನ್ ಸೇರಿಸ್ಕೊಂಡ್ರಲ್ಲ, ಅದರಿಂದ ಆಗುವಂತ ಇಂಪ್ಲಿಕೇಶನ್ಸ್ ಗಳೇನು ಅಂದ್ರೆ ಪರಿಣಾಮಗಳೇನು ಅಂತ ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಿದ್ದೀವಿ. ಸೊ ನೋಡ್ರಿ, ಆರ್ಟಿಕಲ್ ಅನ್ನ ಬರೆದಿರೋರು ತಾಲ್ಸ್ಮಿಜ್ ಅಹಮದ್ ಅಂತ, ಇವರು ಫಾರ್ಮರ್ ಅಂಬಾಸಿಡರ್ ಟು ಸೌದಿ ಅರೇಬಿಯಾ. ಸೊ ನೋಡ್ರಿ, ಮೊನ್ನೆ ಏನಾಯ್ತಪ್ಪ ಅಂದ್ರೆ ಗ್ರೂಪ್ ಸದಸ್ಯ ರಾಷ್ಟ್ರದಲ್ಲಿ 6 ರಾಷ್ಟ್ರಗಳನ್ನ ನಾವು ಇನ್ಕ್ಲೂಡ್ ಮಾಡ್ತಾ ಹೋದ್ವಿ. ಸೌದಿ ಅರೇಬಿಯಾ, ಯುಎಇ, ಆಮೇಲೆ ಇರಾನ್, ಜೊತೆಗೆ ನೋಡ್ರಿ ಇಥೋಪಿಯಾ, ಈಜಿಪ್ಟ್ ಮತ್ತೆ ಏನಪ್ಪಾ ಅಂದ್ರೆ ಅರ್ಜೆಂಟೀನಾ ದೇಶಗಳನ್ನ ನಾವೇನು ಜಾಸ್ತಿ ಮಾಡ್ತಾ ಹೋದ್ವಿ ಅಥವಾ ಆ ದೇಶಗಳನ್ನ ಸೇರಿಸಿದ್ವಲ್ಲ, ಈ ದೇಶಗಳನ್ನ ಸೇರಿಸೋದ್ರಿಂದ ನಮ್ಗೆ ಆಗುವಂತ ಇಂಪ್ಲಿಕೇಶನ್ಸ್ ಗಳೇನು, ಲಾಭಗಳೇನು, ಅನುಕೂಲಗಳೇನು, ಅನಾನುಕೂಲಗಳೇನು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಆಗಸ್ಟ್ 24ರಂದು ನೋಡ್ರಿ 15ನೇ ಬ್ರಿಕ್ಸ್ ಸಮ್ಮೇಳನ ನಡೆಯುತ್ತೆ. ಈ ಸಮ್ಮೇಳನ ಎಲ್ಲಿ ನಡೆಯುತ್ತಪ್ಪ ಅಂದ್ರೆ ಜಾನ್ಸ್ಬರ್ಗ್ ನಲ್ಲಿ ನಡೆಯುತ್ತೆ. ಸೊ ನೋಡ್ರಿ, ಈ ಜಾನ್ಸ್ಬರ್ಗ್ ನಲ್ಲಿ ನಡೆದಂತ ಸಮ್ಮೇಳನದಲ್ಲಿ ಏನಾಗತ್ತಪ್ಪ ಅಂದ್ರೆ 5 ಮೆಂಬರ್ ಇರುವಂತ ಅಥವಾ 5 ಸದಸ್ಯ ರಾಷ್ಟ್ರಗಳಿರುವಂತ ಬ್ರಿಕ್ಸ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಸೊ ನೋಡ್ರಿ, 5 ರಾಷ್ಟ್ರಗಳು ಯಾವ್ದಪ್ಪ ಅಂದ್ರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮತ್ತೆ ಸೌತ್ ಆಫ್ರಿಕಾ ಇರುವಂತ ಬ್ರಿಕ್ಸ್ ಸದಸ್ಯತ್ವವನ್ನು ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಅದಕ್ಕೋಸ್ಕರ ನೋಡ್ರಿ, ಹೊಸ ಹೊಸ ಸದಸ್ಯರು ಎಲ್ಲಿಂದ ಬರ್ತಾರೆ ಅಂದ್ರೆ ಇರಾನ್, ಸೌದಿ ಅರೇಬಿಯಾ ಮತ್ತೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಏನಪ್ಪಾ ಅಂದ್ರೆ ವೆಸ್ಟ್ ಏಷ್ಯಾ ಅಂದ್ರೆ ಪಶ್ಚಿಮ ಏಷ್ಯಾದಿಂದ ಇನ್ವಿಟೇಷನ್ ಅನ್ನ ಪಡೆದ್ರೆ, ಆಹ್ವಾನವನ್ನ ಪಡೆದ್ರೆ ಈಜಿಪ್ಟ್ ಮತ್ತೆ ಇಥೋಪಿಯಾ ನೋಡ್ರಿ ಆಫ್ರಿಕಾದಿಂದ ಬರುತ್ತೆ. ಅದೇ ತರನಾಗಿ ಏನಪ್ಪಾ ಅಂದ್ರೆ ಲ್ಯಾಟಿನ್ ಅಮೆರಿಕಾದಿಂದ ನಿಮ್ಗೆ ಏನ್ ಬರುತ್ತೆ ಅಂದ್ರೆ ಅರ್ಜೆಂಟೀನಾ ದೇಶಕ್ಕೆ ಆಹ್ವಾನವನ್ನ ಕೊಡುತ್ತೆ. ಸೊ ನೋಡ್ರಿ, ಇಲ್ಲಿ ಒಂದು ವರದಿಯ ಪ್ರಕಾರ ಏನಪ್ಪಾ ಅಂದ್ರೆ 40 ದೇಶಗಳು ಆಲ್ರೆಡಿ ಏನಪ್ಪಾ ಅಂದ್ರೆ ಬ್ರಿಕ್ ಸದಸ್ಯತ್ವಕ್ಕೆ ತಮ್ಮ ಒಂದು ಇಂಟ್ರೆಸ್ಟ್ ಅಥವಾ ಹಿತಾಸಕ್ತಿಯನ್ನ ತೋರಿಸಿದವೆ. ಅದೇ ತರ ನೋಡ್ರಿ, 22 ದೇಶಗಳು ಆಲ್ರೆಡಿ ಏನಪ್ಪಾ ಅಂದ್ರೆ ತಮ್ಮ ಅಪ್ಲಿಕೇಶನ್ ಅನ್ನು ಕೂಡ ಸಬ್ಮಿಟ್ ಮಾಡಿದ್ದಾರೆ. ಸೊ 2009ರಿಂದ ಏನಂದ್ರೆ ಬ್ರಿಕ್ಸ್ ಏನ್ ಸಮ್ಮೇಳನ ಇದೆಯಲ್ಲ, ಇದು ಪ್ರತಿ ವರ್ಷ ನಡೆಯುತ್ತೆ. ಅಂದ್ರೆ ನೋಡ್ರಿ, ಪ್ರತಿ ವರ್ಷ ಸಮ್ಮೇಳನ ಇದು ನಡೀತಾ ಹೋಗುತ್ತೆ. ಆಮೇಲೆ ಏನಪ್ಪಾ ಅಂದ್ರೆ ಈ ಸಮ್ಮೇಳನಕ್ಕೆ ಏನಾಗುತ್ತೆ ಅಂದ್ರೆ ಕೇವಲ ಇದು ಸಮ್ಮೇಳನ ಮಾತ್ರ ನಡೆಯಲ್ಲ, ಬದಲಾಗಿ ಇಲ್ಲಿ ಏನಪ್ಪಾ ಅಂದ್ರೆ ಈ ಬ್ರಿಕ್ಸ್ ಸಮ್ಮೇಳನ ಆಗೋದಕ್ಕಿಂತ ಮುಂಚೆ ಈ ಮಿನಿಸ್ಟ್ರಿಯಲ್ಸ್ ಮತ್ತೆ ಎಕ್ಸ್ಪರ್ಟ್ಸ್ ಕಾನ್ಕ್ಲೇವ್ ಗಳು ಕೂಡ ಆಗುತ್ತೆ. ಆಮೇಲೆ ನೋಡ್ರಿ, ಈ ಬ್ರಿಕ್ಸ್ ಇಂದ ಏನಪ್ಪಾ ಅಂದ್ರೆ 2 ದೊಡ್ಡ ಸಂಸ್ಥೆಗಳು ಬಂದಿದೆ. ಒಂದ್ಯಾವ್ದಪ್ಪ ಅಂದ್ರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ. ಸೊ ನೋಡ್ರಿ, ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಏನಿದೆಲ್ಲ ಇದೇನ್ ಮಾಡತ್ತಪ್ಪ ಅಂದ್ರೆ ಡೆವಲಪ್ಮೆಂಟ್ ಅಸಿಸ್ಟೆನ್ಸ್ ಅನ್ನ ಕೊಡುತ್ತೆ. ಅಂದ್ರೆ ಯಾರಾದ್ರೂ ಅಭಿವೃದ್ಧಿಯ ಒಂದು ಯೋಜನೆಯನ್ನ ಕೈಗೊಂಡ್ರೆ ಅವ್ರಿಗೆ ಇದೇನ್ ಮಾಡುತ್ತೆ ಅಂದ್ರೆ ಸಹಾಯವನ್ನ ಮಾಡುತ್ತೆ. ಇನ್ನೊಂದ್ ಯಾವ್ದಪ್ಪ ಅಂದ್ರೆ ಕಂಟಿಂಜೆಂಟ್ ರಿಸರ್ವ್ ಅರೇಂಜ್ಮೆಂಟ್ ಅಂತ. ಸೊ ನೋಡ್ರಿ, ಕಂಟಿಂಜೆಂಟ್ ರಿಸರ್ವ್ ಅರೇಂಜ್ಮೆಂಟ್ ಏನಪ್ಪಾ ಅಂದ್ರೆ ಇನ್ ಕೇಸ್ ನಿಮ್ಮಲ್ಲಿ ಏನಾದ್ರೂ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಆಯ್ತು ಅಥವಾ ಶಾರ್ಟ್ ಟರ್ಮ್ ಅಲ್ಲಿ ಏನಾದ್ರೂ ನಿಮ್ಗೆ ಮನಿ ಸಪ್ಲೈ ಅಲ್ಲಿ ಡಿಸ್ಟ್ರಪ್ಷನ್ ಆಯ್ತು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಭಾರತದಲ್ಲಿ ಇನ್ಫ್ಲೇಷನ್ ಆಗಿ ಏನಾಗುತ್ತೆ ಅಂದ್ರೆ ಇಲ್ಲಿ ಫೈನಾನ್ಷಿಯಲ್ ಕ್ರೈಸಿಸ್ ಆದ್ರೆ ಶಾರ್ಟ್ ಟರ್ಮ್ ಇವ್ರೇನ್ ಮಾಡ್ತಾರೆ ಅಂದ್ರೆ ನಮ್ಗೆ ಲೋನ್ ಅನ್ನ ಕೊಡ್ತಾರೆ. ಅದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ಕಂಟಿಂಜೆಂಟ್ ರಿಸರ್ವ್ ಫಂಡ್ ಅಂತ. ಕಂಟಿಂಜೆಂಟ್ ಅಂದ್ರೆ ನೋಡ್ರಿ, ನಮಗೆ ಬೇಕಾದಾಗ ಎಮರ್ಜೆನ್ಸಿಗೆ ನಾವೇನ್ ಯೂಸ್ ಮಾಡ್ತೀವಲ್ಲ ಅದನ್ನ ಕಂಟಿಂಜೆಂಟ್ ಅಂತ ಯೂಸ್ ಮಾಡ್ತೀವಿ. ಸೊ ಎಮರ್ಜೆನ್ಸಿಗೆ ರಿಸರ್ವ್ ಮಾಡಿರುವಂತ ಅರೇಂಜ್ಮೆಂಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕಂಟಿಂಜೆಂಟ್ ರಿಸರ್ವ್ ಅರೇಂಜ್ಮೆಂಟ್ ಅಂತ ಕರಿತೀವಿ. ಇನ್ ಕೇಸ್ ನೋಡ್ರಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಒಳಗ ಅಂದ್ರೆ, ಈಗ ನೋಡ್ರಿ ವಿದೇಶಿ ವ್ಯಾಪಾರ ಮಾಡ್ಬೇಕಾದ್ರೆ ನಮ್ದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂತ ಇರುತ್ತೆ. ಅಂದ್ರೆ ನಾವ್ ಎಷ್ಟು ಇಂಪೋರ್ಟ್ ಮಾಡ್ಕೊಂಡಿವಿ, ಎಷ್ಟು ಎಕ್ಸ್ಪೋರ್ಟ್ ಮಾಡಿದ್ವಿ, ಸೊ ನಮ್ದು ಟ್ರೇಡ್ ಡೆಫಿಸಿಟ್ ಇದೆಯೋ, ಟ್ರೇಡ್ ಏನಪ್ಪಾ ಅಂದ್ರೆ ಸರ್ಪ್ಲಸ್ ಇದೆಯೋ ಅಂತ ನಾವಿಲ್ಲಿ ಯೋಚನೆ ಮಾಡ್ತಿರ್ತೀವಲ್ಲ, ಅಂತ ಸಮಯದಲ್ಲಿ ನಮ್ಗೆ ಏನಾದ್ರೂ ಪೇಮೆಂಟ್ ಪ್ರೆಷರ್ ಜಾಸ್ತಿ ಆಯ್ತೋ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಹಣದ ಸಪ್ಲೈ ಇಲ್ಲ ಅಂದ್ರೆ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಈ ಕಂಟಿಂಜೆಂಟ್ ರಿಸರ್ವ್ ಫಂಡ್ ಇಂದ ಏನ್ ಮಾಡ್ತಾರೆ, ರಿಸರ್ವ್ ಅರೇಂಜ್ಮೆಂಟ್ ಇಂದ ಏನ್ ಮಾಡ್ತಾರೆ ಅಂದ್ರೆ ಹಣವನ್ನ ಕೊಡ್ತಾರೆ. ಅದೇ ತರ ನೋಡ್ರಿ, ಈ ಒಂದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಆಲ್ರೆಡಿ ಏನಪ್ಪಾ ಅಂದ್ರೆ 96 ಈ ಒಂದು ಯೋಜನೆಗಳಿಗೆ ಸಹಾಯ ಮಾಡಿದೆ. ಈ 96 ಯೋಜನೆಗಳಿಗೆ ಏನ್ ಸಹಾಯ ಮಾಡಿದ್ರಲ್ಲ, ಇದರ ಒಟ್ಟಾರು ಈ ಯೋಜನೆಗೆ ಸಹಾಯ ಮಾಡುವಂತ ಹಣ ಎಷ್ಟಿದೆ ಅಂದ್ರೆ $33 ಬಿಲಿಯನ್ ಹಣ ಅಷ್ಟೇ ಏನಪ್ಪಾ ಅಂದ್ರೆ ಇವರು ಆಲ್ರೆಡಿ ಏನಪ್ಪಾ ಅಂದ್ರೆ ಯೋಜನೆಗಳಿಗೆ ಇನ್ವೆಸ್ಟ್ ಮಾಡಿದ್ದಾರೆ. ಬ್ರಿಕ್ಸ್ ಮೆಂಬರ್ಸ್ ಏನಿದಾರಲ್ಲ, ಬ್ರಿಕ್ಸ್ ಸದಸ್ಯರು ನೋಡ್ರಿ ಏಕಪಕ್ಷೀಯವಾಗಿ ಏನಪ್ಪಾ ಅಂದ್ರೆ ಒಂದು ಡಿಸ್ಸಾಟಿಸ್ಫ್ಯಾಕ್ಷನ್ ಅನ್ನ ತೋರಿಸಿದ್ದಾರೆ. ಯಾರಿಗೆ ಡಿಸ್ಸಾಟಿಸ್ಫ್ಯಾಕ್ಷನ್ ಅನ್ನ ತೋರಿಸಿದ್ದಾರೆ ಅಂದ್ರೆ ನೋಡ್ರಿ ವೆಸ್ಟರ್ನ್ ವರ್ಲ್ಡ್ಗೆ, ಪಶ್ಚಿಮ ಜಗತ್ತಿಗೆ. ಸೊ ನೋಡ್ರಿ, ಈ ಪಶ್ಚಿಮ ಜಗತ್ತು ಏನ್ ಮಾಡ್ತಿದೆ ಅಂದ್ರೆ ಈ ಅಂತಾರಾಷ್ಟ್ರೀಯ ಏನು ಸಂಸ್ಥೆಗಳಿದೆಯಲ್ಲ ಅದನ್ನ ಡಾಮಿನೇಟ್ ಮಾಡ್ತಾ ಇದೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ 2ನೇ ವಿಶ್ವ ಯುದ್ಧ ಆದ್ಮೇಲೆ ನೋಡ್ರಿ ಅಂತಾರಾಷ್ಟ್ರೀಯವಾಗಿ ಬಂದಂತ ಕೆಲವೊಂದಿಷ್ಟು ಸಂಸ್ಥೆಗಳಿರ್ಬೋದು, ಎಸ್ಪೆಷಲಿ ವಿಶ್ವ ಬ್ಯಾಂಕ್ ಇರ್ಬೋದು, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇರ್ಬೋದು, ವಿಶ್ವಸಂಸ್ಥೆ ಇರ್ಬೋದು, ಮತ್ತೆ ವಿಶ್ವಸಂಸ್ಥೆ ಅಂಗಸಂಸ್ಥೆಗಳಿರ್ಬೋದು. ಪರ್ಟಿಕ್ಯುಲರ್ಲಿ ಏನಪ್ಪಾ ಅಂದ್ರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಇದೆಯಲ್ಲ, ಈ ಒಂದು ಭದ್ರತಾ ಮಂಡಳಿಗೆ ಏನಪ್ಪಾ ಅಂದ್ರೆ ತಮ್ಮ ಡಿಸ್ಸಾಟಿಸ್ಫ್ಯಾಕ್ಷನ್ ಅನ್ನ ಅವರು ತೋರಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಇತ್ತೀಚೆಗೆ ಏನಪ್ಪಾ ಅಂದ್ರೆ ಈ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ವಿಶ್ವ ವ್ಯಾಪಾರ ಸಂಸ್ಥೆ ಏನಿದೆಲ್ಲ, ಇದಕ್ಕೂ ಕೂಡ ತಮ್ಮ ಡಿಸ್ಸಾಟಿಸ್ಫ್ಯಾಕ್ಷನ್ ಅನ್ನ ತೋರಿಸ್ತಾ ಇದ್ದಾರೆ. ಸೊ ನೋಡ್ರಿ, ಜೋಹಾನ್ಸ್ಬರ್ಗ್ ಅಲ್ಲಿ ಏನಪ್ಪಾ ಅಂದ್ರೆ ಯುಎನ್ ಸೆಕ್ರೆಟರಿ ಆದಂತ ಈ ಆಂಟೋನಿಯೋ ಗುಟೆರಸ್ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಈ ಒಂದು ವಿಶ್ವಸಂಸ್ಥೆಯ ಕೆಲವೊಂದಿಷ್ಟು ಅಂಗಗಳಿರ್ಬೋದು, ಜೊತೆಗೆ ಏನಪ್ಪಾ ಅಂದ್ರೆ ವೆಸ್ಟರ್ನ್ ಕಂಟ್ರೀಸ್ ಡಾಮಿನೇಟ್ ಮಾಡಿದಂತ ಸಂಸ್ಥೆಗಳನ್ನ ಅವ್ರು ಏನಂತಿದ್ದಾರೆ ಅಂದ್ರೆ ದೇ ಆರ್ ರಿಫ್ಲೆಕ್ಟಿಂಗ್
ಎಸ್ಟರ್ಡೇಸ್ ವರ್ಡ್ ಅಂದ್ರೆ ಹಿಂದಿನ ಜಗತ್ತನ್ನ ಅವರೇನ್ ಮಾಡ್ತಿದ್ರು ಈಗ ಪ್ರತಿಫಲನವನ್ನ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಹಿಂದೆ ಜಗತ್ತು ಯಾವ ತರನಾಗಿತ್ತಲ್ಲ ಅದನ್ನ ಏನಪ್ಪ ಅಂದ್ರೆ ಇವುಗಳು ಪ್ರತಿಫಲನ ಮಾಡ್ತಾ ಇದೆ ಅಂತ ಅವರು ಹೇಳ್ತಿದ್ದಾರೆ ಈಗ ನೋಡ್ರಿ ಬ್ರಿಕ್ಸ್ ಸವಾಲ್ ಏನು ಮಾಡ್ತಾ ಇದೆ ಅಪ್ಪ ಅಂದ್ರೆ ಬ್ರಿಕ್ಸ್ ಒಂದು ಆರ್ಗನೈಸೇಷನ್ ಏನೇನು ಸವಾಲ್ ಮಾಡ್ತಾ ಇದೆ ಅಂದ್ರೆ ಈ ವೆಸ್ಟರ್ನ್ ಲೆಡ್ ವರ್ಲ್ಡ್ ಆರ್ಡರ್ ಏನಿದೆ ಅಂದ್ರೆ ಈಗ ನೋಡ್ರಿ ಪಶ್ಚಿಮ ಜಗತ್ತು ನಡೆಸಿರುವಂತ ವರ್ಲ್ಡ್ ಆರ್ಡರ್ ಅನ್ನ ಇವರು ಚಾಲೆಂಜ್ ಮಾಡ್ತಾ ಇದ್ದಾರೆ ಸೊ ನೋಡ್ರಿ ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ರು ಅಂದ್ರೆ ಇಲ್ಲಿ ಬ್ರಿಕ್ಸ್ ಎಕನಾಮಿಕ್ ಏನಿದೆ ಅಂದ್ರೆ ಬ್ರಿಕ್ಸ್ ದೇಶಗಳ ಮಧ್ಯೆ ಏನ್ ಮಾಡ್ತಾರೆ ಅಂದ್ರೆ ಆರ್ಥಿಕವಾಗಿ ಮತ್ತೆ ರಾಜಕೀಯ ಸಹಕಾರವನ್ನ ಕೊಡ್ತಾರೆ ಜೊತೆಗೆ ಏನಪ್ಪ ಅಂದ್ರೆ ಸಂಸ್ಥೆಗಳನ್ನ ಏನಪ್ಪ ಅಂದ್ರೆ ಈ ಒಂದು ವೆಸ್ಟರ್ನ್ ಕಂಟ್ರೋಲ್ ಅಂದ್ರೆ ಪಶ್ಚಿಮ ಜಗತ್ತಿನ ಕಂಟ್ರೋಲ್ ಅಲ್ಲಿ ಇರುವಂತಹ ಸಂಸ್ಥೆಗಳನ್ನ ಬಿಟ್ಟು ಇವರು ಹೊಸ ಸಂಸ್ಥೆಗಳನ್ನ ಕಟ್ತಾರೆ ಜೊತೆಗೆ ನೋಡ್ರಿ ಇಲ್ಲಿ ಕೆಲವೊಂದಿಷ್ಟರಲ್ಲಿ ಏನಪ್ಪ ಅಂದ್ರೆ ರಿಫಾರ್ಮ್ಸ್ ಅನ್ನ ಮಾಡೋದಕ್ಕೆ ಸುಧಾರಣೆಗಳನ್ನ ಆಗಕ್ಕೆ ಇತ್ತೀಚೆಗೆ ನೋಡ್ರಿ ನೀವು ನೋಡಿರ್ಬೋದು ಈ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಥವಾ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಕೆಲವೊಂದಿಷ್ಟು ಸುಧಾರಣೆಗಳ ಆಯ್ಕೆ ಭಾರತ ಸೇರಿರ್ಬೋದು ಕೆಲವೊಂದಿಷ್ಟು ರಾಷ್ಟ್ರಗಳೇನೀಗ ಒಂದು ಅಜಿಟೇಷನ್ ಅನ್ನ ಮಾಡ್ತಾ ಇದಾವೆ ಅಥವಾ ಅವ್ರೇನಪ್ಪ ಅಂದ್ರೆ ಒತ್ತಾಯವನ್ನ ಮಾಡ್ತಿದ್ರಲ್ಲ ಅದನ್ನ ಸದೃಢವಾಗಿ ಮಾಡ್ತಾರೆ ಅದೇ ತರ ನೋಡ್ರಿ ಜಾನ್ಸ್ಬರ್ಗ್ ಡಿಕ್ಲರೇಷನ್ ಒಳಗೆ ಏನ್ ಹೇಳಿದಾರೆ ಅಂದ್ರೆ ಇಲ್ಲಿ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಏನಿದೆ ಅದನ್ನ ಏನಿರ್ಬೇಕಪ್ಪ ಅಂದ್ರೆ ಇನ್ನೂ ತುರ ಚೆನ್ನಾಗಿರ್ಬೇಕಂತ ಹೇಳಿದ್ದಾರೆ ಈ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಯಾವ ತರನಾಗಿರ್ಬೇಕಂದ್ರೆ ಅಂದ್ರೆ ಈ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳಲ್ಲೇ ನೋಡ್ರಿ ಒಬ್ರಿಗೊಬ್ರು ಮಧ್ಯದಲ್ಲಿ ಏನು ಒಂದು ಪಾರ್ಟ್ನರ್ಶಿಪ್ ಇರುತ್ತಲ್ಲ ಅದು ಯಾವ ತರನಾಗಿರ್ಬೇಕಪ್ಪ ಅಂದ್ರೆ ತುಂಬಾ ರೆಪ್ರೆಸೆಂಟೇಟಿವ್ ಆಗಿರ್ಬೇಕು ಜೊತೆಗೆ ನೋಡ್ರಿ ಇದು ಅಂತಾರಾಷ್ಟ್ರೀಯ ಆರ್ಡರ್ ಏನಿದೆ ಅಂದ್ರೆ ಇಂಟರ್ನ್ಯಾಷನಲ್ ನೀವು ಅಂತಾರಾಷ್ಟ್ರೀಯವಾಗಿ ಒಂದು ಆರ್ಡರ್ ಅನ್ನ ತೆಗೆದುಕೊಂಡ್ರೆ ಅದರಲ್ಲಿ ರೆಪ್ರೆಸೆಂಟೇಟಿವ್ ಆಗುವಂತ ಆರ್ಡರ್ ಅನ್ನ ನೀವು ತೆಗೆದುಕೊಳ್ಬೇಕಂತ ಅವರು ಹೇಳಿದ್ದಾರೆ ಆಮೇಲೆ ನೋಡ್ರಿ ಇತ್ತೀಚೆಗೆ ಎಕ್ಸ್ಪ್ಯಾನ್ಸನ್ ಹೆಂಡ್ ಮಾಡಿದಾರಲ್ಲ ಇದರಿಂದ ಏನಾಗಿದೆ ಅಪ್ಪ ಅಂದ್ರೆ ಈ ಬ್ರಿಕ್ಸ್ ಇರುವಂತ ಗ್ಲೋಬಲ್ ಪರ್ಸೆಪ್ಷನ್ ಚೇಂಜ್ ಆಗಿದೆ ಅಂದ್ರೆ ಮುಂಚೆ ಜಗತ್ತು ಬ್ರಿಕ್ಸ್ ಅನ್ನ ಯಾವ ತರನಾಗಿ ನೋಡ್ತಿತ್ತು ಈಗ ಎಕ್ಸ್ಪ್ಯಾನ್ಷನ್ ಆದ್ಮೇಲೆ ಯಾವ ತರ ನೋಡ್ತಿದ್ಯಲ್ಲ ಅದು ಚೇಂಜ್ ಆಗ್ತಾ ಇದೆ ಜೊತೆಗೆ ನೋಡ್ರಿ ಬ್ರಿಕ್ಸ್ ದೇಶಗಳ ಹಿತಾಸಕ್ತಿಗಳು ಕೂಡ ಚೇಂಜ್ ಆಗ್ತಾ ಇದೆ ಇದ್ರ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಎಕನಾಮಿಕಲ್ ಮತ್ತೆ ಈ ಒಂದು ಆರ್ಥಿಕ ಸುಧಾರಣೆಗಳೇನಿದ್ದಾರೆ ಅವು ಕೂಡ ಚೇಂಜ್ ಆಗ್ತಾ ಇದೆ ಸೊ ನೋಡ್ರಿ ಈಗ ಬ್ರಿಕ್ಸ್ ಎಕ್ಸ್ಪ್ಯಾನ್ಷನ್ ಆಗಿರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ನಾವು ಜಗತ್ತಿನ ಒಟ್ಟು ಎಷ್ಟು ಜನಸಂಖ್ಯೆಯ ಒಂದು ಭಾಗ ಆಗ್ತೀವಿ ಅಂದ್ರೆ ನೋಡ್ರಿ ಜಗತ್ತಿನ 46% ಜನಸಂಖ್ಯೆ ಈಗೇನಪ್ಪ ಅಂದ್ರೆ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳಲ್ಲಿದ್ದಾರೆ ಅದೇ ತರ ನೋಡ್ರಿ ಗ್ಲೋಬಲ್ GDP ಅಲ್ಲಿ ನಮ್ಮ ಶೇರ್ ಎಷ್ಟಿತ್ತಪ್ಪ ಅಂದ್ರೆ ಮುಂಚೆ 31.5% ಇತ್ತು ಅದು ಕೂಡ ಏನಂದ್ರೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಒಳಗೆ ಅದು ಈಗ ಏನಾಗಿದೆ ಅಂದ್ರೆ ಈ 37ಕ್ಕೆ ಹೋಗಿದೆ ಅಂದ್ರೆ ನೋಡ್ರಿ ಮುಂಚೆ ನಮ್ದು ಏನಪ್ಪ ಅಂದ್ರೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಒಳಗಡೆ ವರ್ಲ್ಡ್ ಜಗತ್ತಿ ಕಂಪೇರ್ ಇದೆ ವರ್ಲ್ಡ್ GDP ಕಂಪೇರ್ ಮಾಡಿದ್ರೆ ನಮ್ದು ಕೇವಲ 31.5% ಇತ್ತು ಈಗ ಅದು 37% ಹೋಗಿದೆ ಸೊ ನೋಡ್ರಿ G7 ಕಂಟ್ರೀಸ್ ಏನಿದೆಲ್ಲ ಅದಕ್ಕಿಂತ ನಮ್ದು ಏನಪ್ಪ ಅಂದ್ರೆ ಜಾಸ್ತಿ ಇದೆ G7 ಕಂಟ್ರೀಸ್ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ GDP ಎಷ್ಟಿದೆ ಅಂದ್ರೆ ವರ್ಲ್ಡ್ GDPಗೆ 30.7% ಇದ್ರೆ ನಮ್ದು ಏನಾಗಿದೆ ಅಂದ್ರೆ 37% ಅಷ್ಟು ಜಾಸ್ತಿ ಆಗಿದೆ ಅದೇ ತರ ನೋಡ್ರಿ ಮುಂಚೆ ಇದ್ದಂತ ಬ್ರಿಕ್ಸ್ ನ 5 ಸದಸ್ಯ ರಾಷ್ಟ್ರಗಳು ಟೋಟಲ್ ಆಗಿ ಜಗತ್ತಿಗೆ ಎಷ್ಟು ಎಕ್ಸ್ಪೋರ್ಟ್ ಅನ್ನ ಮಾಡ್ತಿತ್ತಪ್ಪ ಅಂದ್ರೆ ಜಗತ್ತಲ್ಲಿ ನೋಡ್ರಿ ರಫ್ತುಗಳು ಏನಾಗುತ್ತಲ್ಲ ಆ ರಫ್ತುಗಳಲ್ಲಿ 23% ರಫ್ತನ್ನ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಮಾಡಿದ್ರೆ 19% ಅಷ್ಟು ಏನಪ್ಪ ಅಂದ್ರೆ ಇಂಪೋರ್ಟ್ ಅಥವಾ ಆಮದುಗಳನ್ನ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಮಾಡ್ತಿದ್ವು ಈಗ ಎಕ್ಸ್ಪ್ಯಾನ್ಷನ್ ಆಗಿರೋದ್ರಿಂದ ನೋಡ್ರಿ ಇದರ ಒಂದು ಫಿಗರ್ ಏನಾಗ್ತಿದೆ ಅಂದ್ರೆ 3.7 ಮತ್ತೆ 3% ಜಾಸ್ತಿ ಆಗಿದೆ ಅಂದ್ರೆ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ನೋಡ್ರಿ ಒಟ್ಟಾರೆ ರಫ್ತುದಾರದಲ್ಲಿ ಏನಪ್ಪ ಅಂದ್ರೆ 33.7% ಅಷ್ಟು ಅಂದ್ರೆ ಜಗತ್ತಲ್ಲಿ ಎಷ್ಟು ದೇಶಗಳಿಗೆ ರಫ್ತು ಮಾಡ್ತೀವಲ್ಲ ಅದು 33.7% ಅಷ್ಟು ಜಾಸ್ತಿ ಆದ್ರೆ ಅದೇ ಇಂಪೋರ್ಟಿಂಗ್ ಕೂಡ ಏನಾಗಿದೆ ಅಂದ್ರೆ 22% ಅಷ್ಟು ಆಮದು ಕೂಡ 22% ಅಷ್ಟು ಜಾಸ್ತಿ ಆಗಿದೆ ಜೊತೆಗೆ ನೋಡ್ರಿ ಹೆಚ್ಚಿನ ಇಂಪ್ಯಾಕ್ಟ್ ಅನ್ನ ಕೊಡೋದು ಯಾವ್ದಪ್ಪ ಅಂದ್ರೆ ಈ ಒಂದು ಇಂಧನದ ಸೆಕ್ಟರ್ ಅಥವಾ ಎನರ್ಜಿ ಸೆಕ್ಟರ್ ಅಲ್ಲಿ ಸೊ ನೋಡ್ರಿ ಈಗ ಜಗತ್ತಿನಲ್ಲಿ ಆಯಿಲ್ ಪ್ರೊಡಕ್ಷನ್ ಏನಿದೆ ಸೊ ನೋಡ್ರಿ 2022ಕ್ಕೆ ನಾವು ಕನ್ಸಿಡರೇಷನ್ ಮಾಡಿದ್ರೆ ಆಯಿಲ್ ಪ್ರೊಡಕ್ಷನ್ ಎಷ್ಟು ಆಗಿತ್ತಪ್ಪ ಅಂದ್ರೆ ಪ್ರತಿ ದಿನಕ್ಕೆ 90 ಮಿಲಿಯನ್ ಬ್ಯಾರೆಲ್ ಅಷ್ಟು ಏನ್ ಮಾಡ್ತಿದ್ರು ಅಂದ್ರೆ ಆಯಿಲ್ ಅನ್ನ ಅಥವಾ ಕಚ್ಚಾ ತೈಲವನ್ನ ಉತ್ಪಾದನೆ ಮಾಡ್ತಿದ್ರು ಸೊ ನೋಡ್ರಿ 5 ಬ್ರಿಕ್ಸ್ ನ ಸದಸ್ಯ ರಾಷ್ಟ್ರಗಳೇನಪ್ಪ ಅಂದ್ರೆ ಆ ಒಂದು ಸಮಯದಲ್ಲಿ ಏನಾಗಿತ್ತಪ್ಪ ಅಂದ್ರೆ ಎಷ್ಟು ಈ ಒಂದು ಆಯಿಲ್ ಪ್ರೊಡಕ್ಷನ್ಸ್ ಅಲ್ಲಿ ಅಥವಾ ಈ ಒಂದು ಕಚ್ಚಾ ತೈಲ ಉತ್ಪಾದನೆಯಲ್ಲಿ ತಮ್ಮ ಕೊಡುಗೆಯನ್ನ ಕೊಡ್ತಿದ್ವಿ ಅಂದ್ರೆ ಕೇವಲ 20% ಮಾತ್ರ ಕೊಡುಗೆಯನ್ನ ಕೊಡ್ತಿದ್ವು ಈಗ ನೋಡ್ರಿ 6 ಸದಸ್ಯ ರಾಷ್ಟ್ರಗಳು ಜಾಸ್ತಿ ಆಗಿರೋದ್ರಿಂದ ಈ ಒಂದು ಕಚ್ಚಾ ತೈಲ ಉತ್ಪಾದನೆಯಲ್ಲಿ ಬ್ರಿಕ್ಸ್ ದೇಶಗಳ ಕೊಡುಗೆ ಎಷ್ಟಕ್ಕೆ ಜಾಸ್ತಿ ಆಗಿದೆ ಅಂದ್ರೆ 42% ಅಷ್ಟು ಜಾಸ್ತಿ ಆಗಿದೆ ಇದ್ರ ಜೊತೆಗೆ ನೋಡ್ರಿ ನಾವು ಹೊಸ ಸದಸ್ಯ ರಾಷ್ಟ್ರಗಳನ್ನ ಸೇರಿಸಿಕೊಳ್ಳೋದ್ರಿಂದ ನೋಡ್ರಿ ಇಲ್ಲಿ ಜಿಯೋ ಸ್ಟ್ರಾಟಜಿಕ್ ಆಗಿ ಏನೆಲ್ಲ ಚೇಂಜಸ್ ಆಗ್ತಿದೆ ಅಂತ ನಾವು ನೋಡೋದಾದ್ರೆ ನೋಡ್ರಿ ಬ್ರಿಕ್ಸ್ ನ ಹೊಸ ಸದಸ್ಯ ರಾಷ್ಟ್ರಗಳು ಬಂದಿರೋದ್ರಿಂದ ನೋಡ್ರಿ ಜಾಗತಿಕ ತಂತ್ರಗಾರಿಕೆಯಲ್ಲಿ ನಮ್ಮ ಗ್ರೂಪಿಂಗ್ ಇದೆ ಅಂದ್ರೆ ಈ ಒಂದು ಗುಂಪಿನ ಒಂದು ವ್ಯಾಲ್ಯೂ ಎಷ್ಟು ಜಾಸ್ತಿ ಆಗ್ತಾ ಇದೆ ಅಂತ ಎಲ್ಲವರು ಹೇಳ್ತಾ ಇದಾರೆ ಸೊ ನೋಡ್ರಿ ಆಲ್ರೆಡಿ ಏನಪ್ಪ ಅಂದ್ರೆ ನಾವು ಬ್ರಿಕ್ಸ್ ಮೆಂಬರ್ಸ್ ಅನ್ನ ತೆಗೆದುಕೊಂಡ್ರೆ ಹೆಚ್ಚಿನ ಆಯಿಲ್ ಅನ್ನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಪಶ್ಚಿಮ ಏಷ್ಯಾದಿಂದ ತರಿಸ್ಕೋತಿದೀವಿ ಎಸ್ಪೆಷಲ್ ನೋಡ್ರಿ ಸೌದಿ ಅರೇಬಿಯಾ ಅದ್ರ 35% ಕಚ್ಚಾ ತೈಲ ಉತ್ಪಾದನೆಯನ್ನ ಏನ್ ಮಾಡುತ್ತಲ್ಲ ಆ ಉತ್ಪಾದನೆ ಆದಂತ ಕಚ್ಚಾ ತೈಲವನ್ನ ಯಾವ ದೇಶಕ್ಕೆ ರಫ್ತು ಮಾಡುತ್ತಂದ್ರೆ ಚೈನಾ ಮತ್ತೆ ಭಾರತ ದೇಶಕ್ಕೆ ರಫ್ತು ಮಾಡುತ್ತೆ ಅದೇ ತರ ರಷ್ಯಾ ದೇಶ ನೋಡ್ರಿ ಆಲ್ರೆಡಿ ಏನಪ್ಪ ಅಂದ್ರೆ ಚೈನಾ ಮತ್ತೆ ಭಾರತ ದೇಶಕ್ಕೆ ಏನ್ ಮಾಡ್ತಿದೆ ಅಂದ್ರೆ ಹೆಚ್ಚೆಚ್ಚು ಆಯಿಲ್ ಅನ್ನ ಈಗ ರಫ್ತು ಮಾಡ್ತಾ ಇದೆ
ಜೊತೆಗೆ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬ್ರೆಜಿಲ್ ಮಾರುಕಟ್ಟೆಯನ್ನ ಅವರು ಹೊಸದಾಗಿ ಎಮರ್ಜಿಂಗ್ ಮಾರ್ಕೆಟ್ ಆಗಿ ನೋಡ್ತಾ ಇದ್ದಾರೆ. ಅಂದ್ರೆ ಭಾರತ ಮತ್ತೆ ಚೈನಾ ಆದ್ಮೇಲೆ ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅವರು ಬ್ರೆಜಿಲ್ಗೆ ಹೆಚ್ಚು ಆಯಿಲ್ ಅನ್ನ ಉತ್ಪಾದನೆ ಹೆಚ್ಚು ಆಯಿಲ್ ಅನ್ನ ರಫ್ತು ಮಾಡ್ಬೇಕಂತ ಈಗ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ನೋಡ್ರಿ, ಈ ಯುಎಸ್ ಅಥವಾ ಅಮೆರಿಕದ ಸ್ಯಾಂಕ್ಷನ್ ಇದ್ರೂ ಕೂಡ ಏನಪ್ಪಾ ಅಂದ್ರೆ ಇರಾನ್ ಏನಿದೆಯಲ್ಲ ತನ್ನ ಕಚ್ಚಾ ತೈಲ ಉತ್ಪಾದನೆಯನ್ನ ಜಾಸ್ತಿ ಮಾಡಿದೆ. ನೋಡ್ರಿ, ಟ್ರಂಪ್ ಅವರು ಏನಪ್ಪಾ ಅಂದ್ರೆ ರಾಷ್ಟ್ರಪತಿಗಳು ಇದ್ದಾಗ ಅಲ್ಲಿ ಕಚ್ಚಾ ತೈಲ ಉತ್ಪಾದನೆ ಎಷ್ಟಿತ್ತು ಅಂದ್ರೆ 4 ಲಕ್ಷ ಬ್ಯಾರಲ್ಸ್ ಪರ್ ಡೇ ಇತ್ತು. ಅದು ಈಗ ಎಷ್ಟಾಗಿದೆ ಅಂದ್ರೆ 22 ಲಕ್ಷ ಬ್ಯಾರಲ್ಸ್ ಪರ್ ಡೇ ಆಗಿದೆ. ಅಂದ್ರೆ 4 ಲಕ್ಷದಿಂದ ಅವ್ರು ಏನಪ್ಪಾ ಅಂದ್ರೆ 22 ಲಕ್ಷದಷ್ಟು ಏನ್ ಮಾಡಿದಾರೆ ಅಂದ್ರೆ ಕಚ್ಚಾ ತೈಲ ಉತ್ಪಾದನೆಯನ್ನ ಪ್ರತಿದಿನಕ್ಕೆ ಜಾಸ್ತಿ ಮಾಡಿದ್ದಾರೆ. ನೋಡ್ರಿ, ಹೆಚ್ಚಿನ ಒಂದು ಆಯಿಲ್ ಎಲ್ಲಿಗೆ ಹೋಗುತ್ತಪ್ಪ ಅಂದ್ರೆ ಚೈನಾಗ್ ಹೋಗುತ್ತೆ. ಅದೇ ತರ ನೋಡ್ರಿ, ಈಜಿಪ್ಟ್ ಮತ್ತೆ ಇಥೋಪಿಯಾನ ನಾವು ನೋಡೋದಾದ್ರೆ ಇವು ನಮ್ಗೆ ಯಾವ್ದಕ್ಕಾಗಿ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತಂದ್ರೆ ನೋಡ್ರಿ, ಆಫ್ರಿಕಾ ದೃಷ್ಟಿಯಿಂದ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾರ್ನ್ ಆಫ್ ಆಫ್ರಿಕಾ ದೃಷ್ಟಿಯಿಂದ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೇ ತರ ನೋಡ್ರಿ, ಈ ಈಜಿಪ್ಟ್ ದೇಶ ಇರೋದ್ರಿಂದ ನಮ್ಗೆ ಏನಪ್ಪಾ ಅಂದ್ರೆ ರೆಡ್ ಸಿಯಲ್ಲಿ ನಮ್ಗೆ ಹೆಚ್ಚಿನ ಆಕ್ಸೆಸ್ ಸಿಗುತ್ತೆ. ನಿಮಗೆ ಗೊತ್ತು, ಸುಯೆಸ್ ಕೆನಾಲ್ ಇರೋದು ಈಜಿಪ್ಟ್ ದೇಶದ ಪಕ್ಕದಲ್ಲೇ. ಹಾಗಾಗಿ ಈ ಕೆನಾಲ್ ಅಲ್ಲಿ ಈಸಿಯಾಗಿ ನಮ್ಮ ಕಂಟೈನರ್ ಪಾಸ್ ಆಗಕ್ಕೆ ನಮ್ಗೆ ಏನಾಗುತ್ತಪ್ಪ ಅಂದ್ರೆ ಇದು ಅನುಕೂಲ ಮಾಡಿಕೊಡುತ್ತೆ. ಅದೇ ತರ ನೋಡ್ರಿ, ಅರ್ಜೆಂಟೈನಾ ನಮ್ಗೆ ಏನ್ ಲಾಭ ಆಗುತ್ತೆ ಅಂದ್ರೆ ಏನಪ್ಪಾ ಅಂದ್ರೆ ಲ್ಯಾಟಿನ್ ಅಮೆರಿಕಾದಲ್ಲಿ ಏನಪ್ಪಾ ಅಂದ್ರೆ ಅತ್ಯಂತ ಎರಡನೇ ದೊಡ್ಡ ಆರ್ಥಿಕತೆ ಯಾವ್ದಾದ್ರು ಇದ್ರೆ ಅದು ಅರ್ಜೆಂಟೈನಾದ ಆರ್ಥಿಕತೆ ಆಗಿದೆ. ನೋಡ್ರಿ, ಲ್ಯಾಟಿನ್ ಅಮೆರಿಕಾ ದೇಶಗಳಲ್ಲಿ ಎರಡನೇ ಅತಿ ದೊಡ್ಡ ಆರ್ಥಿಕತೆ ಆದಂತ ಅರ್ಜೆಂಟೈನಾನ ಗ್ರೂಪಿಗೆ ಸೇರಿಸ್ಕೊಳ್ಳೋದ್ರಿಂದ ನಮ್ಗೆ ಅದು ಜಿಯೋ ಸ್ಟ್ರಾಟಜಿಕ್ ಆಗಿ ತುಂಬಾ ಅನುಕೂಲವಾಗುತ್ತೆ. ನೋಡ್ರಿ, ಈ ವೆಸ್ಟರ್ನ್ ಕಮೆಂಟೇಟರ್ಸ್ ಏನಿದ್ದಾರೆ ಅಂದ್ರೆ ವೆಸ್ಟರ್ನ್ ಕಂಟ್ರೀಸ್ ಏನ್ ಮಾಡ್ತಾ ಇದೆ ಅಂದ್ರೆ ನೋಡ್ರಿ, ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳನ್ನ ಯಾವ ತರನಾಗಿ ನೋಡ್ತಾ ಇದೆ ಅಂದ್ರೆ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಆ ಒಂದು ಗುಂಪಿನಲ್ಲಿ ಏನಾದ್ರೂ ಡಿಸ್ಕಷನ್ ಆದಾಗ ಏನು ವಿವಾದಗಳನ್ನ ಎತ್ತಿ ಹಿಡಿದ್ರೆ ಅಂತ ಅವ್ರು ನೋಡೋದ್ ಬದಲಾಗಿ ಅವ್ರು ನಮ್ಗೆ ಏನು ಕ್ರಿಟಿಸಿಸಂ ಅಥವಾ ವಿಮರ್ಶೆ ಮಾಡ್ತಿದಾರೆ ಅಂದ್ರೆ ನೋಡ್ರಿ, ಈ ಒಂದು ಗುಂಪು ಏನಾಗಿದೆಯಪ್ಪ ಅಂದ್ರೆ ಯಾವುದೇ ತರನಾಗಿ ಕೂಡಿಲ್ಲ, ಇದು ಡಿವೈಡೆಡ್ ಗ್ರೂಪ್ ಆಗಿದೆ. ಜೊತೆಗೆ ನೋಡ್ರಿ, ಇಲ್ಲೇನಪ್ಪ ಅಂದ್ರೆ ಯಾವುದೇ ತರನಂತ ಒಂದು ದೃಷ್ಟಿ ಇಲ್ಲ, ವಿಷನ್ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಒಂದು ಈ ಒಂದು ಗ್ರೂಪ್ ಅನ್ನ ಅವ್ರು ಏನಂತ ಕರೀತಾರೆ ಅಂದ್ರೆ ಟಾಕ್ ಶಾಪ್. ಅಂದ್ರೆ ಈಗ ನೋಡ್ರಿ, ಒಂದ್ ಕಡೆ ಹೋಗಿ ಸುಮ್ನೆ ಮಾತುಕತೆಯನ್ನ ಮಾಡ್ತೀವಲ್ಲ ಆ ತರನಾದಂತ ಒಂದು ಅಂಗಡಿ ಆಗಿದೆ ಅಂತ ಅವರು ಕರಿತಾ ಇದ್ದಾರೆ. ನೋಡ್ರಿ, ಈ ಕ್ರಿಟಿಸಿಸಂಗೆ ಯಾವುದೇ ತರನಂತ ಎವಿಡೆನ್ಸ್ ಇಲ್ಲ. ಯಾಕಂದ್ರೆ ನೋಡ್ರಿ, ಬ್ರಿಕ್ಸ್ ಏನ್ ರಾಷ್ಟ್ರದ ಒಂದು ಅಧ್ಯಕ್ಷರಿದ್ದಾರೆ ಅಥವಾ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳೇನಿದಾವಲ್ಲ, ಕಳೆದ 15 ವರ್ಷಗಳಿಂದ ಏನಪ್ಪಾ ಅಂದ್ರೆ ಅವರು ಭೇಟಿ ಆಗ್ತಾ ಇದ್ದಾರೆ. ಪ್ರತಿ ಸರಿ ಭೇಟಿ ಆದಾಗೂ ಕೂಡ ಏನಪ್ಪಾ ಅಂದ್ರೆ ಇಂಟರ್ನಲ್ ಡಿವಿಜನ್ಸ್ ಏನಿದೆ, ಫಾರ್ ಎಕ್ಸಾಂಪಲ್ ನೋಡ್ರಿ, ಇಂಡಿಯಾ ಚೈನಾವನ್ನ ತೆಗೆದುಕೊಂಡ್ರೆ, ಭಾರತ ಮತ್ತೆ ಚೈನಾವನ್ನ ತೆಗೆದುಕೊಂಡ್ರೆ ಈಗ ನಮ್ಗೆ ಏನಪ್ಪಾ ಅಂದ್ರೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಲ್ಲಿ ನಮ್ಗೇನಾಗಿದೆ ಅಂದ್ರೆ ಭಾರತ ಮತ್ತೆ ಚೈನಾದ ಮಧ್ಯೆ ವಿವಾದಗಳಿದೆಯಲ್ಲ, ಈ ವಿವಾದಗಳು ಇದ್ರೂ ಸಹ ನಾವೇನ್ ಮಾಡ್ತೀವಿ ಅಂದ್ರೆ ಆ ವಿವಾದಗಳನ್ನ ಮೀರಿ ಡಿಸಿಜನ್ ಅನ್ನ ತೆಗೆದುಕೊಳ್ತೀವಿ. ಜೊತೆಗೆ ನೋಡ್ರಿ, ನಾವೇನ್ ಮಾಡ್ತೀವಪ್ಪ ಅಂದ್ರೆ ಕಾಂಪಿಟೇಷನ್ಸ್ ಮೀರಿ ಕನ್ಸೆನ್ಶುವಲ್ ಅಂದ್ರೆ ಈಗ ನಾವು ಒಪ್ಪಿಗೆಯಿಂದ ಏನ್ ಮಾಡ್ತೀವಿ ಅಂದ್ರೆ ಕೆಲವೊಂದಿಷ್ಟು ಡಿಕ್ಲರೇಷನ್ಸ್ ಅನ್ನ ಮಾಡ್ತೀವಿ. ಜೊತೆಗೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಸ್ಪೆಸಿಫಿಕ್ ಡೆಲಿವರಬಲ್ಸ್ ಅನ್ನ ಕೊಡಬೇಕು. ಅಂದ್ರೆ ನಾವು ಈ ಘೋಷಣೆಯನ್ನ ಮಾಡಿದ್ರೆ ಈ ಘೋಷಣೆಗೆ ತಕ್ಕಂತದ ಡೆಲಿವರೀಸ್ ಅಲ್ಲಿ ಹಾಕ್ಬೇಕು. ಅಂದ್ರೆ ಈ ಘೋಷಣೆ ಮಾಡಿದ್ರೆ ಈ ಘೋಷಣೆಗೆ ತಕ್ಕಂತೆ ನೋಡ್ರಿ ಅಲ್ಲಿ ಯೋಜನೆಗಳು ಬರಬೇಕು. ಆ ಯೋಜನೆಯಿಂದ ಏನಪ್ಪಾ ಅಂದ್ರೆ ಜನರಿಗೆ ಪ್ರಯೋಜನ ಆಗ್ಬೇಕು, ಜೊತೆಗೆ ಅಲ್ಲಿ ಅಭಿವೃದ್ಧಿ ಆಗಬೇಕು. ಈ ತರ ಅಂತ ಘೋಷಣೆಗಳನ್ನ ನಾವಿಲ್ಲಿ ಏನಪ್ಪಾ ಅಂದ್ರೆ ಮಾಡ್ತಾ ಇದೀವಿ. ಹಾಗಾಗಿ ನೋಡ್ರಿ, ನಮ್ಮ ಏನ್ ಇಂಟ್ರೆಸ್ಟ್ ಇದೆಯಲ್ಲ, ಹಿತಾಸಕ್ತಿ ಇಲ್ಲ, ಬ್ರಿಕ್ಸ್ ಗುಂಪುಗಳ ಹಿತಾಸಕ್ತಿಯನ್ನ ನಾವೇನಪ್ಪಾ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಮಾಡ್ತಾ ಇದೀವಿ. ಈ ಒಂದು ಜೋಹಾನ್ಸ್ಬರ್ಗ್ ದಲ್ಲಿ ಏನು ಘೋಷಣೆಯನ್ನ ಮಾಡ್ತಾರಲ್ಲ, ಈ ಘೋಷಣೆಯಲ್ಲಿ ನೋಡ್ರಿ ಹೆಚ್ಚಿನದಾಗ ಏನಾಗುತ್ತೆ ಅಂದ್ರೆ ಬಹಳಷ್ಟು ಜನ ಏನ್ ಹೇಳ್ತಾರೆ ಅಂದ್ರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳೇನಿದೆಯಲ್ಲ, ಈ ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ನಾವು ಬಹಳಷ್ಟು ಸುಧಾರಣೆಗಳನ್ನ ತರಬೇಕಂತ ಹೇಳ್ತಾರೆ. ಆದ್ರೆ ನೋಡ್ರಿ, ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಏನ್ ಹೇಳ್ತಾರೆ ಅಂದ್ರೆ ಅಂತಾರಾಷ್ಟ್ರೀಯ ಸದಸ್ಯ ರಾಷ್ಟ್ರಗಳನ್ನ ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನ ಸುಧಾರಣೆ ಮಾಡೋದಕ್ಕಿಂತ ಮುಂಚೆ ನಾವೇನ್ ಮಾಡೋಣ ಅಂದ್ರೆ ಇಂಟ್ರಾ ಬ್ರಿಕ್ಸ್ ಅಂದ್ರೆ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಮಧ್ಯೆ ಕೆಲವೊಂದಿಷ್ಟು ಸಹಕಾರವನ್ನ ಜಾಸ್ತಿ ಮಾಡೋಣ ಅಂತ ಹೇಳ್ತಾರೆ. ಜೊತೆಗೆ ಏನಪ್ಪಾ ಅಂದ್ರೆ ನಾವು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳೇನಿದೆ, ಈ ಒಂದು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೆ ನಮ್ಮ ರೀಚ್ ಏನಿದೆ ಅಲ್ಲ ಅದನ್ನ ಜಾಸ್ತಿ ಮಾಡ್ಕೋಬೇಕಂತ ಹೇಳ್ತಾರೆ. ಹಾಗಾಗಿ ನೋಡ್ರಿ, ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಎಲ್ಲಾ ಸದಸ್ಯ ರಾಷ್ಟ್ರ ಏನ್ ಮಾಡ್ತಾರೆ ಅಂದ್ರೆ ಒಂದು ಒಮ್ಮತಕ್ಕೆ ಬರ್ತಾರೆ. ನಾವೇನ್ ಮಾಡೋಣ ಅಂದ್ರೆ ಇನ್ನೇನಾದ್ರೂ ವ್ಯಾಪಾರ ವ್ಯವಹಾರಗಳಾದ್ರೆ ಸ್ಥಳೀಯ ಕರೆನ್ಸಿಗಳಲ್ಲಿ, ಅಂದ್ರೆ ನೋಡ್ರಿ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಮಧ್ಯೆ ಏನಾದ್ರೂ ವ್ಯಾಪಾರಗಳಾದ್ರೆ ಅದನ್ನ ಸ್ಥಳೀಯ ಕರೆನ್ಸಿಗಳಲ್ಲಿ, ಫಾರ್ ಎಕ್ಸಾಂಪಲ್ ಭಾರತದ ರೂಪಾಯಲ್ಲಿರ್ಬೋದು, ಚೈನಾದು ಯುವಾನ್ ಅಲ್ಲಿರ್ಬೋದು, ಈ ತರದ ಸ್ಥಳೀಯ ಕರೆನ್ಸಿಯಲ್ಲಿ ಏನ್ ಮಾಡೋಣಪ್ಪ ಅಂದ್ರೆ ನಾವು ಟ್ರೇಡಿಂಗ್ ಅನ್ನ ಮಾಡೋಣ ಅಂತ ಅವರು ಹೇಳ್ತಾರೆ, ಅಂದ್ರೆ ವ್ಯಾಪಾರವನ್ನ ಮಾಡೋಣ ಅಂತ ಹೇಳ್ತಾರೆ. ಜೊತೆಗೆ ನೋಡ್ರಿ, ಫೈನಾನ್ಶಿಯಲ್ ಟ್ರಾನ್ಸಾಕ್ಷನ್ ಕೂಡ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅನುಕೂಲವನ್ನ ಮಾಡ್ತಾರೆ. ಇದೇ ತರ ನೋಡ್ರಿ, ಈ ಒಂದು ಡಿಕ್ಲರೇಷನ್ಸ್ ಏನ್ ಮಾಡತ್ತಪ್ಪ ಅಂದ್ರೆ ಕೆಲವೊಂದಿಷ್ಟು ವ್ಯೂಸ್ ಅನ್ನು ಕೂಡ ತೋರಿಸುತ್ತೆ. ಯಾವ ತರನಾಗ ಏನಪ್ಪಾ ಅಂದ್ರೆ ಈ ಒಂದು ಘೋಷಣೆಯಿಂದ ಏನಾಗುತ್ತೆ ಅಂದ್ರೆ ಶೇರ್ಡ್ ವ್ಯೂಸ್ ಏನಿದೆ ಅಂದ್ರೆ ಎಲ್ಲಾ ಸದಸ್ಯ ರಾಷ್ಟ್ರಗಳು ಒಮ್ಮತದಿಂದ ಯಾವೆಲ್ಲ ವ್ಯೂಗಳನ್ನ ಇಟ್ಕೊಂಡಿದ್ರೆ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಈ ಒಂದು ವೆಸ್ಟ್ ಏಷ್ಯಾದಲ್ಲಿ ಆಗ್ತಿರುವಂತಹ ಘಟನೆಗಳ ಮೇಲೆ ಯಾವ ತರನಂತ ವ್ಯೂಸ್ ಅನ್ನ ಇಟ್ಕೊಂಡಿದ್ರೆ ಅಂತ ನಮ್ಗೆ ತೋರಿಸುತ್ತೆ. ಜೊತೆಗೆ ನೋಡ್ರಿ, ಇಲ್ಲಿ ಹೆಚ್ಚಿನ ಒಂದು ಗಮನವನ್ನ ಯಾವ ಕಡೆ ಹರಿಸಿದಾರೆ ಅಂದ್ರೆ ಈ ಒಂದು ವೆಸ್ಟ್ ಏಷ್ಯಾ ಅಥವಾ ಪಶ್ಚಿಮ ಏಷ್ಯಾದ ಕಡೆ ಹರಿಸಿದ್ದಾರೆ. ಆಮೇಲೆ ನೋಡ್ರಿ, ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆಯ ಒಂದು ಸುಧಾರಣೆಗಳಿರ್ಬೋದು ಅದ್ರ ಮೇಲೆ, ಆಮೇಲೆ ಏನಪ್ಪಾ ಅಂದ್ರೆ ಈ ಒಂದು ಪಶ್ಚಿಮದ ಏಷ್ಯಾದಲ್ಲಿ ಇರುವಂತಹ ಸಮಸ್ಯೆಗಳಿರ್ಬೋದು, ಎಸ್ಪೆಷಲ್ ನೋಡ್ರಿ ಸಿರಿಯಾ, ಯಮನ್, ಪ್ಯಾಲೆಸ್ತೇನ್ ಮತ್ತೆ
ಅರಬ್ ಪೀಸ್ ಇನಿಟಿಸ್ ಅಂದ್ರೆ ಇಲ್ಲೇನ್ ವಿವಾದಗಳಿದೆ ಸಿರಿಯಾ ಯಮನ್ ಮತ್ತೆ ಪ್ಯಾಲೆಸ್ತೀನ್ ಅಲ್ಲಿ ಏನಪ್ಪ ಅಂದ್ರೆ ಸಿರಿಯಾ ಯಮನ್ ಅಲ್ಲಿ ನಿಮ್ಗೆ ನೋಡ್ರಿ ಯುದ್ಧ ಆಗ್ತಿದೆ ಪ್ಯಾಲೆಸ್ತಾನ್ ಮತ್ತೆ ಇಸ್ರೇಲ್ ಮಧ್ಯೆ ಏನಪ್ಪ ಅಂದ್ರೆ ಅವಾಗವಾಗ ಕೆಲವೊಂದಿಷ್ಟು ದಾಂಧಲೆಗಳಾಗುತ್ತೆ ಅದು ಅಂದ್ರೆ ಅಲ್ಲಿ ಗದ್ದಲಗಳಾಗುತ್ತೆ ಅದನ್ನ ತೊಡಗಿಸೋದಿರ್ಬೋದು ಜೊತೆಗೆ ಏನಪ್ಪ ಅಂದ್ರೆ ಅರಬ್ ಪೀಸ್ ಇನಿಷಿಯೇಟಿವ್ ನ ನಾವು ಹೆಚ್ಚಿನ ಫೋಕಸ್ ಮಾಡೋದ್ರ ಬಗ್ಗೆ ಜೊತೆಗೆ ಏನಂದ್ರೆ ನೋಡ್ರಿ ಇರಾನ್ ನ್ಯೂಕ್ಲಿಯರ್ ಅಗ್ರಿಮೆಂಟ್ ಅಂದ್ರೆ ಈಗ ನೋಡ್ರಿ ಇರಾನ್ ನ್ಯೂಕ್ಲಿಯರ್ ಅಗ್ರಿಮೆಂಟ್ ಮುಂಚೆ ಮಾಡ್ಕೊಂಡಿತ್ತು ಅಮೆರಿಕ ಏನ್ ಮಾಡುತ್ತೆ ಅಂದ್ರೆ ಅದಕ್ಕೆ ಒಪ್ಪಂದವನ್ನ ಕೊಟ್ಟಿತ್ತು ಬಟ್ 2016ರಿಂದ ಏನ್ ಮಾಡ್ತಂದ್ರೆ ಅದಕ್ಕೆ ಮತ್ತೆ ಅಲ್ಲಿ ಸ್ಯಾಂಕ್ಷನ್ ಅನ್ನ ಹೇರಿತು ಹಾಗಾಗಿ ಆ ಸ್ಯಾಂಕ್ಷನ್ ಇಂದ ಹೊರಗೆ ಬರಕ್ಕೆ ಏನೆಲ್ಲ ಮಾಡಬಹುದು ಮತ್ತೆ ನಾವು ಯಾವ ತರನಾಗಿ ಸಪೋರ್ಟ್ ಮಾಡಬಹುದು ಅಲ್ಲಿ ಅದನ್ನ ಡಿಸ್ಕಷನ್ ಮಾಡಿದ್ದಾರೆ ಜೊತೆಗೆ ನೋಡ್ರಿ ಈ ಯುಕ್ರೇನ್ ಅಲ್ಲಿ ಯಾವ ತರನಾಗಿ ಯುದ್ಧ ಆಗ್ತಿದೆ ಅದರಿಂದ ಜಗತ್ತಿಗೆ ಏನು ನಷ್ಟ ಆಗ್ತಿದೆ ಅದನ್ನ ಡಿಸ್ಕಷನ್ ಮಾಡಿದ್ದಾರೆ ಜೊತೆಗೆ ಏನಪ್ಪ ಅಂದ್ರೆ ಜಾಗತಿಕವಾಗಿ ಈ ಒಂದು ಭಯೋತ್ಪಾದನೆ ಯಾವ ತರನಾಗಿ ಹರಡ್ತಿದೆ ಅದನ್ನ ಯಾವ ತರನಾಗಿ ನಾವು ಕಂಟ್ರೋಲ್ ಮಾಡ್ಕೋಬೇಕು ಇದರ ಬಗ್ಗೆನೂ ಕೂಡ ಅಲ್ಲಿ ಡಿಸ್ಕಷನ್ ಮಾಡಿದ್ದಾರೆ ಜೊತೆಗೆ ನೋಡ್ರಿ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳಿಗೆ ಏನ್ ಮಾಡ್ತಾ ಇದೆ ಅಂದ್ರೆ ಎಸ್ಪೆಷಲಿ ಪಶ್ಚಿಮ ಏಷ್ಯಾದಿಂದ ನಾವು ನೋಡಿದ್ರೆ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಅಮೆರಿಕ ಜೊತೆಗೆ ತಮ್ಮ ಏನು ಪೊಲಿಟಿಕಲ್ ಲಿಂಕ್ ಇತ್ತಲ್ಲ ಅದನ್ನ ಕಳ್ಕೊಳ್ತಾ ಇದ್ದಾರೆ ಜೊತೆಗೆ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಹೊಸ ಒಂದು ರಾಜಕೀಯ ಮತ್ತೆ ಆರ್ಥಿಕ ಫ್ರೇಮ್ ವರ್ಕ್ ಗೆ ಬರ್ತಾ ಇದ್ದಾರೆ ಸೊ ನೋಡ್ರಿ 2020ರಿಂದ ನಾವು ನೋಡಿದ್ರೆ ಸೌದಿ ಅರೇಬಿಯಾ ಮತ್ತೆ ಯುಎಇ ಯುನೈಟೆಡ್ ಅರಬ್ ಎಮಿರೇಟ್ಸ್ ಏನಿದೆಲ್ಲ ಅದು ಯುಎಸ್ ನ ವಿರುದ್ಧವಾಗಿ ಅಂದ್ರೆ ನೋಡ್ರಿ ಅಲ್ಲಿ ಯಾವುದೇ ತರಹದ ಉತ್ತಮ ಬಾಂಧವ್ಯಗಳನ್ನ ಬಳಸ್ತಾ ಇಲ್ಲ ಬದಲಾಗಿ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಸ್ವತಂತ್ರವಾದಂತ ಒಂದು ಈ ಒಂದು ಫಾರಿನ್ ಪಾಲಿಸಿಗಳನ್ನ ಮಾಡ್ತಾ ಇದ್ದಾರೆ ಸೊ ನೋಡ್ರಿ ಸೌದಿ ಅರೇಬಿಯಾ ಏನ್ ಮಾಡ್ತಾ ಇದೆ ಅಂದ್ರೆ ತನ್ನ ಡೈಲಾಗ್ ಏನಿದೆ ಅಥವಾ ಡಿಎಸ್ಕಲೇಷನ್ ಮಾಡ್ತಾ ಇದೆ ಎಸ್ಪೆಷಲಿ ಕತಾರ್ ಅಲ್ಲಿ ಏನ್ ವಾರ್ ಆಗ್ತಾ ಇದೆಲ್ಲ ಅದನ್ನ ಡಿಎಸ್ಕಲೇಷನ್ ಮಾಡಿ ಕತಾರ್ಗೆ ಏನ್ ಬ್ಲಾಕೇಟ್ ಮಾಡಿತ್ತು ಅಂದ್ರೆ ಯಾವುದೇ ತರನಾಗಿ ಇಲ್ಲಿ ವಸ್ತುಗಳನ್ನ ರಫ್ತು ಮಾಡಬಾರ್ದು ಆಮದು ಮಾಡಬಾರ್ದು ಏನು ಬ್ಲಾಕೇಟ್ ಮಾಡಿತ್ತಲ್ಲ ಅದನ್ನು ಕೂಡ ತೆರವುಗೊಳಿಸಿದೆ ಜನವರಿ 2021ರಿಂದ ತೆರವುಗೊಳಿಸಿದೆ ಜೊತೆಗೆ ನೋಡ್ರಿ ಸೌದಿ ಅರೇಬಿಯಾಗೆ ಏನ್ ಮಾಡ್ತಾ ಇದೆ ಅಂದ್ರೆ ಟರ್ಕಿ ಜೊತೆಗೆ ಎಂಗೇಜ್ ಮಾಡ್ತಾ ಇದೆ ಜೊತೆಗೆ ಏನಂದ್ರೆ ಅದು ಏಪ್ರಿಲ್ 2021ರಿಂದ ನೋಡ್ರಿ ಅದು ಇರಾನ್ ಜೊತೆಗೆ ಏನ್ ಮಾಡ್ತಿದೆ ಅಂದ್ರೆ ಇಂಟ್ರಾಕ್ಷನ್ ಮಾಡ್ತಾ ಇದೆ ಸೊ ನೋಡ್ರಿ ಅರಬ್ ಜಗತ್ತಲ್ಲಿ ಏನಪ್ಪ ಅಂದ್ರೆ ಎರಡು ದೇಶಗಳು ರೈವಲ್ರೀಸ್ ಇದೆ ನಿಮಗೆ ಗೊತ್ತು ಮೊದಲಿಂದನೂ ಕೂಡ ಏನಪ್ಪ ಅಂದ್ರೆ ಸೌದಿ ಅರೇಬಿಯಾ ಮತ್ತೆ ಇರಾನಿಗೆ ಏನಾಗ್ತಿದ್ದಿಲ್ಲ ಅಂದ್ರೆ ಇಲ್ಲಿ ಒಂದು ಉತ್ತಮ ಬಾಂಧವ್ಯ ಇರ್ತಿದ್ದಿಲ್ಲ ಯಾಕಂದ್ರೆ ನೋಡ್ರಿ ಸೌದಿ ಅರೇಬಿಯಾ ಅನ್ನೋದೇನಪ್ಪ ಅಂದ್ರೆ ಸುನ್ನಿ ಮೆಜಾರಿಟಿ ಕಂಟ್ರಿ ಆದ್ರೆ ಈ ಇರಾನ್ ಅನ್ನೋದೇನಪ್ಪ ಅಂದ್ರೆ ಶಿಯಾ ಮೆಜಾರಿಟಿ ಕಂಟ್ರಿ ಆಗಿತ್ತು ಹಾಗಾಗಿ ಶಿಯಾ ಮತ್ತೆ ಸುನ್ನಿಗಳ ಹೋರಾಟದಿಂದಾಗಿ ಏನಾಗಿತ್ತು ಅಂದ್ರೆ ಇರಾನ್ ಮತ್ತೆ ಸೌದಿ ಅರೇಬಿಯಾದಲ್ಲಿ ಏನಪ್ಪ ಅಂದ್ರೆ ಯಾವುದೇ ತರಹದ ಉತ್ತಮ ಬಾಂಧವ್ಯಗಳಲ್ಲಿ ಇರಲಿಲ್ಲ ಹಾಗಾಗಿ 2021ಏಪ್ರಿಲ್ ಇಂದ ಏನಪ್ಪ ಅಂದ್ರೆ ಸೌದಿ ಅರೇಬಿಯಾನು ಕೂಡ ಏನಪ್ಪ ಅಂದ್ರೆ ಇರಾನ್ ಜೊತೆಗೆ ಒಂದು ಉತ್ತಮ ಬಾಂಧವ್ಯನ ಬಳಸ್ತಾ ಇದೆ ಈ ಒಂದು ಏನ್ ಎಂಗೇಜ್ಮೆಂಟ್ಸ್ ಇದೆ ಸೌದಿ ಅರೇಬಿಯಾದ ಇದನ್ನ ನೋಡಿದಾಗ ನೋಡ್ರಿ ಚೈನಾ ಇಲ್ಲಿ ಏನ್ ಮಾಡ್ತಾ ಇದೆ ಅಂದ್ರೆ ಹೆಚ್ಚಿನ ಬ್ರೋಕರೇಜ್ ಅನ್ನ ಮಾಡಿ ಏನ್ ಮಾಡ್ತಾ ಇದೆ ಅಂದ್ರೆ ಸೌದಿ ಅರೇಬಿಯಾ ಮತ್ತೆ ಇರಾನ್ ಮಧ್ಯದಲ್ಲಿ ಏನ್ ಮಾಡ್ತಿದೆ ಅಂದ್ರೆ ಪೀಸ್ ಅಕಾರ್ಡ್ ಅನ್ನ ತರ್ತಾ ಇದೆ ಅಂದ್ರೆ ಈಗ ಮುಂಚೆ ತದ್ವಿರುದ್ಧವಾದ ಅಥವಾ ವಿರೋಧ ಮಾಡುವಂತ ದೇಶಗಳ ಮಧ್ಯೆ ಏನಪ್ಪ ಅಂದ್ರೆ ಶಾಂತಿ ನೆಲೆಸುವಲ್ಲಿ ಏನಪ್ಪ ಅಂದ್ರೆ ಚೈನಾ ತನ್ನ ಹೆಚ್ಚಿನ ಆಸಕ್ತಿಯನ್ನ ತೋರಿಸ್ತಾ ಇದೆ ಮತ್ತೆ ಬ್ರೋಕರೇಜ್ ಅನ್ನು ಕೂಡ ಅಲ್ಲಿ ಮಾಡ್ತಾ ಇದೆ ಇದ್ರ ಜೊತೆಗೆ ನೋಡ್ರಿ ಯುಎಇ ಕೂಡ ಏನ್ ಮಾಡ್ತಾ ಇದ್ದಾರೆ ಇರಾನ್ ಜೊತೆಗೆ ಏನು ತನ್ನ ಒಪ್ಪಂದಗಳಿತ್ತು ಅಂದ್ರೆ ಇರಾನ್ ಜೊತೆಗೆ ತನ್ನ ಏನು ವಿರೋಧಗಳಿತ್ತಲ್ಲ ಅದನ್ನು ಕೂಡ ನಾರ್ಮಲೈಸ್ ಮಾಡ್ತಾ ಇದೆ ಈಗ ನೋಡ್ರಿ ಯುಎಇ ಯಾವ್ದ್ರ ಮೇಲೆ ಹೆಚ್ಚಿನ ಫೋಕಸ್ ಅನ್ನ ಮಾಡ್ತಾ ಇದೆ ಅಂದ್ರೆ ಅದರ ಮ್ಯಾರಿಟೈಮ್ ಫುಟ್ ಪ್ರಿಂಟ್ ಏನಿದೆಲ್ಲ ಅದನ್ನ ಜಾಸ್ತಿ ಮಾಡೋದಕ್ಕೆ ಎಸ್ಪೆಷಲಿ ನೋಡ್ರಿ ಗಲ್ಫ್ ಸ್ಟ್ರೀಮ್ ಇರ್ಬೋದು ಗಲ್ಫ್ ಆಫ್ ಅಡೆನ್ ಇರ್ಬೋದು ರೆಡ್ ಸಿ ಇರ್ಬೋದು ಹಾರ್ನ್ ಆಫ್ ಆಫ್ರಿಕಾದಲ್ಲಿ ಏನಪ್ಪ ಅಂದ್ರೆ ತನ್ನ ಒಂದು ಏನು ಮ್ಯಾರಿಟೈಮ್ ಕೋಆಪರೇಷನ್ಸ್ ಇದೆಯಲ್ಲ ಅದನ್ನ ಜಾಸ್ತಿ ಮಾಡಕ್ಕೆ ಈಗ ಯುಎಇ ನೋಡ್ತಾ ಇದೆ ಆಮೇಲೆ ನೋಡ್ರಿ ಇರಾನ್ ಪರ್ಟಿಕ್ಯುಲರ್ಲಿ ಎಂಟ್ರಿ ಏನಿದೆ ಬ್ರಿಕ್ಸ್ ಗೆ ಏನಪ್ಪ ಅಂದ್ರೆ ಇದರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಇನ್ನೂ ಕೂಡ ಹೆಚ್ಚಿನ ಅವಕಾಶಗಳು ಬರುತ್ತೆ ಮತ್ತೆ ಹೆಚ್ಚಿನ ಉಪಯೋಗಗಳಿದೆ ಅನುಕೂಲಗಳಿದೆ ಅಂತ ಹೇಳ್ತಿದ್ದಾರೆ ಪರ್ಟಿಕ್ಯುಲರ್ಲಿ ಏನಪ್ಪ ಅಂದ್ರೆ ಎನರ್ಜಿ ಸೆಕ್ಟರ್ ಅಲ್ಲಿ ಅಂದ್ರೆ ಇಂಧನದ ಒಂದು ಸೆಕ್ಟರ್ ಅಲ್ಲಿ ಏನಪ್ಪ ಅಂದ್ರೆ ನಮಗೆ ಹೆಚ್ಚಿನ ಅನುಕೂಲಗಳಾಗುತ್ತೆ ಯಾಕಂದ್ರೆ ನೋಡ್ರಿ ನಾವು ಟ್ರೇಡಿಂಗ್ ಅನ್ನ ಮಾಡ್ಬೇಕಾರೆ ಈಗ ಯುಎಸ್ ಬ್ಲಾಕೇಟ್ ಮಾಡಿದೆ ಅಂದ್ರೆ ನಾವು ಟ್ರೇಡ್ ಮಾಡಕ್ ಆಗ್ತಾ ಇಲ್ಲ ಹಾಗಾಗಿ ನಾವು ಇಂಟರ್ನಲ್ಲಿ ಒಂದು ಗುಂಪಾದಾಗ ಅಲ್ಲಿಂದ ಟ್ರೇಡ್ ಮಾಡ್ಕೊಳ್ಳಕ್ಕೆ ವ್ಯಾಪಾರ ಮಾಡಕ್ಕೆ ತುಂಬಾ ಅನುಕೂಲಗಳಾಗುತ್ತೆ ಜೊತೆಗೆ ಏನಪ್ಪ ಅಂದ್ರೆ ಈ ಒಂದು ಸ್ಥಳೀಯವಾಗಿ ಆರ್ಥಿಕ ಕೋಆಪರೇಷನ್ ಏನಿದೆ ಸ್ಥಳೀಯವಾಗಿ ನೋಡ್ರಿ ಆರ್ಥಿಕ ಸಹಕಾರಕ್ಕೂ ಕೂಡ ಇದು ಜಾಸ್ತಿ ಕೊಡುತ್ತೆ ಯಾಕಂದ್ರೆ ನೋಡ್ರಿ ಭಾರತ ಈಗ ಏನ್ ಮಾಡ್ತಿದೆ ಅಂದ್ರೆ INCTC ಅಂತ ತೆಗಿತಾ ಇದೆ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಅಂತ ಸೊ ನೋಡ್ರಿ ಈ ಒಂದು ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಇದು ಮುಂಬೈಯಿಂದ ಏನಪ್ಪ ಅಂದ್ರೆ ಸೆಂಟ್ ಪೀಟರ್ಸ್ಬರ್ಗ್ ಅಂದ್ರೆ ಈಗ ರಷ್ಯಾದಲ್ಲಿರುವಂತಹ ಸೆಂಟ್ ಪೀಟರ್ಸ್ಬರ್ಗ್ ಗೆ ಕನೆಕ್ಟ್ ಮಾಡುತ್ತೆ ಸೊ ನೋಡ್ರಿ ಇಲ್ಲಿ ರೂಟ್ ಅನ್ನ ನೋಡಿದಾಗ ಇದೇನಾಗುತ್ತೆ ಅಂದ್ರೆ ಮುಂಬೈಯಿಂದ ಇದು ಇರಾನ್ ಚಬಹಾರ್ ಪೋರ್ಟಿಗೆ ಹೋಗಿ ಇರಾನ್ ಅಲ್ಲಿ ಇದೇನಾಗುತ್ತಪ್ಪ ಅಂದ್ರೆ ಅಲ್ಲಿಂದ ಒಂದು ಟ್ರೈನ್ ರೂಟ್ ಅನ್ನ ತೆಗೆದುಕೊಂಡು ಏನಾಗುತ್ತೆ ಅಂದ್ರೆ ಇದು ಮುಂದೆ ರೀಚ್ ಆಗ್ತಾ ಹೋಗುತ್ತೆ ಹಾಗಾಗಿ ನಮ್ಗೆ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ನಾರ್ತ್ ಸೌತ್ ಕಾರಿಡಾರ್ ಗೆ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಕಾರಿಡಾರ್ ಗೆ ಏನಪ್ಪ ಅಂದ್ರೆ ಇರಾನ್ ತುಂಬಾ ಸಹಕಾರವಾಗಿದೆ ಅದೇ ತರ ನೋಡ್ರಿ ನಾವು ಪಾಕಿಸ್ತಾನದ ಗ್ವಾದಾರ್ ಪೋರ್ಟ್ ಮೇಲೆ ಏನಾದ್ರೂ ಕಣ್ಣಿಡಬೇಕಾದ್ರೆ ನಮ್ಗೆ ಇರಾನಿನ ಚಬಹಾರ್ ಪೋರ್ಟ್ ಅನ್ನ ಅಭಿವೃದ್ಧಿ ಮಾಡೋದು ತುಂಬಾ ಅನುಕೂಲಕರವಾಗುತ್ತೆ ಯಾಕಂದ್ರೆ ನೋಡ್ರಿ ಪಾಕಿಸ್ತಾನ ನಮ್ಮ ದೇಶದ ದೃಷ್ಟಿಯಿಂದ ನ್ಯಾಷನಲ್ ಸೆಕ್ಯೂರಿಟಿ ದೃಷ್ಟಿಯಿಂದ ಏನಾದ್ರೂ ಒಂದು ಅಹಿತಕರ ಘಟನೆಗಳನ್ನ ಮಾಡ್ತಾ ಇದ್ರೆ ನಾವು ಅದ್ರ ಮೇಲೆ ಕಣ್ಣಿಡಕ್ಕೆ ಗ್ವಾದಾರ್ ಪೋರ್ಟ್ ಮೇಲೆ ಕಣ್ಣಿಡೋದಕ್ಕೋಸ್ಕರ ನೋಡ್ರಿ ಚಬಹಾರ್ ಪೋರ್ಟ್ ಅಭಿವೃದ್ಧಿ ಮಾಡಬೇಕಾಗುತ್ತೆ ಹಾಗಾಗಿ ಆ ಚಬಹಾರ್ ಪೋರ್ಟ್ ಇರೋದು ಕೂಡ ಇರಾನ್ ಅಲ್ಲಿ ಇರೋದ್ರಿಂದ ನಮ್ಮ ಮತ್ತೆ ಇರಾನ್ ಮಧ್ಯೆ ಇರುವಂತಹ ಸಹಕಾರನು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ.
ನೋಡ್ರಿ ವೆಸ್ಟರ್ನ್ ದೇಶಗಳಿಗೆ ಏನ್ ಮಾಡ್ತಾ ಇದೆ ಅಂದ್ರೆ ಈ ಒಂದು ಬೈನರಿ ಡಿವೈಡ್ ಏನಿದೆ ಅಂದ್ರೆ ಈಗ ಶೀತಲ ಸಮರದಲ್ಲಿ ನೋಡ್ರಿ ರಷ್ಯಾ ಮತ್ತೆ ಯುಎಸ್ ಮಧ್ಯದಲ್ಲಿ ಏನ್ ಗುಂಪುಗಳಾಗಿತ್ತು ಎರಡು ಗುಂಪುಗಳಾಗಿತ್ತಲ್ಲ ಅದ್ರ ಮಧ್ಯನೆ ಹೋಗ್ತಾ ಇದೆ. ಆದ್ರೆ ನೋಡ್ರಿ ಇಂಡಿಯಾ ಮತ್ತೆ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಇದನ್ನ ತಳ್ಳಿ ಹಾಕ್ತಾ ಇದೆ. ಯಾಕಂದ್ರೆ ನೋಡ್ರಿ ಈಗಿನ ಒಂದು ಜಗತ್ತನ್ನ ನೋಡಿದಾಗ ಇದೇನಪ್ಪ ಅಂದ್ರೆ ಬೈಪೋಲರ್ ಆಗಿಲ್ಲ, ಬದಲಾಗಿದ್ದು ಮಲ್ಟಿಪೋಲರ್ ಆಗಿದೆ. ಅಂದ್ರೆ ಕೇವಲ ಯುಎಸ್ ಮತ್ತೆ ರಷ್ಯಾ ಮಧ್ಯೆ ನೀವು ಹೋಗ್ಬೇಕಂತಾಗಿಲ್ಲ, ಬದಲಾಗಿಲ್ಲ ಏನಪ್ಪ ಅಂದ್ರೆ ತಮಗೆ ಅನುಕೂಲಕರವಾದಂಗೆ ರಾಷ್ಟ್ರಗಳು ಏನ್ ಮಾಡ್ತಾ ಇದ್ದಾರೆ ಗುಂಪುಗಳನ್ನ ಮಾಡ್ಕೊಂಡು ಅಲ್ಲಿ ಅದ್ರ ಮಧ್ಯೆ ಏನಂದ್ರೆ ಸಹಕಾರವನ್ನ ಕೊಡ್ತಾ ಇದೆ. ಹಾಗಾಗಿ ನೋಡ್ರಿ ಇಲ್ಲಿ ಪ್ರತಿಯೊಂದು ರಾಷ್ಟ್ರಗಳು ಏನ್ ಮಾಡ್ಬೇಕಂತ ಮಾಡಿದ್ರೆ ಅಂದ್ರೆ ತಮ್ಮ ಒಂದು ಧ್ವನಿ ಏನಿದೆ ಆ ಧ್ವನಿ ಎಲ್ಲರಿಗೂ ಕೇಳಿಸ್ಬೇಕು, ಮತ್ತೆ ತಮ್ಮ ಹಿತಾಸಕ್ತಿಗಳೇನಿದೆಯಲ್ಲ ಅದಕ್ಕೆ ಬೆಲೆ ಕೊಡ್ಬೇಕಂತ ಈಗ ಹೇಳ್ತಿದ್ದಾರೆ. ಮುಂಚೆ ಏನಾಕಿತ್ತಪ್ಪ ಅಂದ್ರೆ ಶೀತಲ ಸಮರ ಸಮಯದಲ್ಲಿ ನೋಡ್ರಿ ಒಂದು ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ರಷ್ಯಾ ಜೊತೆ ಆದ್ರೂ ಒಪ್ಪಂದ ಮಾಡ್ಕೋಬೇಕು, ಇಲ್ಲ ಅಂದ್ರೆ ನೀವು ಯುಎಸ್ಎನ ಜೊತೆ ಆದ್ರೂ ಒಪ್ಪಂದ ಮಾಡ್ಕೋಬೇಕಿತ್ತು. ಆದ್ರೆ ಈಗ ಏನಾಗ್ತಿದೆ ಅಂದ್ರೆ ಆ ತರನಾಗಿ ಒಪ್ಪಂದಗಳಾಗ್ತಾ ಇಲ್ಲ, ಬದಲಾಗಿ ಇಲ್ಲ ಏನಾಗ್ತಾ ಇದೆ ಅಂದ್ರೆ ಈ ಒಂದು ಮಲ್ಟಿಪೋಲಾರ್ ವರ್ಲ್ಡ್ ಬರ್ತಾ ಇದೆ. ಜೊತೆಗೆ ಏನಪ್ಪ ಅಂದ್ರೆ ಪ್ರತಿಯೊಂದು ದೇಶಕ್ಕೂ ಕೂಡ ತನ್ನ ಧ್ವನಿ ಏನಿದೆ ಆ ಧ್ವನಿ ಕೇಳಿಸ್ಬೇಕು, ಜೊತೆಗೆ ಏನಂದ್ರೆ ತನ್ನ ಹಿತಾಸಕ್ತಿ ಪ್ರತಿಯೊಬ್ಬರಿಗೂ ಗೊತ್ತಾಗ್ಬೇಕಂತ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಇತ್ತೀಚೆಗೆ ಒಂದು ಮೀಡಿಯಾ ರಿಪೋರ್ಟ್ ಏನ್ ಹೇಳಿದೆ ಅಂದ್ರೆ ಈ ಜೋಹಾನ್ಸ್ಬರ್ಗ್ ಏನು ಜೋಹಾನ್ಸ್ಬರ್ಗ್ ಸಮಿಟ್ ಏನಿದೆ ಸಮ್ಮೇಳನ ಏನಿದೆ ಇದೇನಪ್ಪ ಅಂದ್ರೆ ಮಾಡರ್ನ್ ಹಿಸ್ಟ್ರಿಯಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಅವರು ಹೇಳಿದ್ದಾರೆ. ಇದಿಷ್ಟ ಏನಪ್ಪ ಅಂದ್ರೆ ಹೊಸ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಬರೋದ್ರಿಂದ ನಮಗಾಗುವಂತ ಅನುಕೂಲಗಳು ಏನು ಅನ್ನೋದ್ರ ಬಗ್ಗೆ ಇರುವಂತ ಮಾಹಿತಿ. ಸೊ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಏನಿದೆ ಅಂದ್ರೆ ವಾಟ್ ಈಸ್ ದ ಡಿಬೇಟ್ ಅರೌಂಡ್ ದ ಒನ್ ನೇಷನ್ ಒನ್ ಎಲೆಕ್ಷನ್. ಅಂದ್ರೆ ನೋಡ್ರಿ ಈಗ ಸ್ಪೆಷಲ್ ಸೆಷನ್ ಅನ್ನ ಕರೆದಿರೋದ್ರಿಂದ ಸೆಪ್ಟೆಂಬರ್ 18ರಿಂದ 22ರವರೆಗೂ ಸ್ಪೆಷಲ್ ಸೆಷನ್ ಅನ್ನ ಕರೆದಿರೋದ್ರಿಂದ ನೋಡ್ರಿ ಎಲ್ಲಾ ಕಡೆ ಏನ್ ಡಿಬೇಟ್ ಆಗ್ತಿದೆ, ಈಗ ಒಂದು ದೇಶ ಒಂದು ಚುನಾವಣೆ ಬಗ್ಗೆ ಡಿಬೇಟ್ ಆಗ್ತಾ ಇದೆ. ಹಾಗಾದ್ರೆ ಅದೇನು ಅಂತ ನಾವಿಲ್ಲಿ ಡಿಸ್ಕಷನ್ ಮಾಡ್ತಿದ್ವಿ. ಹೌ ಡಸ್ ಹ್ಯಾವಿಂಗ್ ಸೈಮಲ್ಟೇನಿಯಸ್ ಎಲೆಕ್ಷನ್ ಅಕ್ರಾಸ್ ಲೋಕಸಭಾ ಅಂಡ್ ಸ್ಟೇಟ್ ಅಸೆಂಬ್ಲೀಸ್ ಕೌಂಟರ್ಸ್ ಫೆಡರಲಿಸಂ. ಅಂದ್ರೆ ನೋಡ್ರಿ ಯಾವ ತರನಾಗಿ ಏನಪ್ಪ ಅಂದ್ರೆ ನಾವು ಒಂದೇ ಟೈಮಲ್ಲಿ ಲೋಕಸಭೆ ಮತ್ತೆ ರಾಜ್ಯ ವಿಧಾನಸಭೆಗೆ ಚುನಾವಣೆಗಳನ್ನು ನೀಡೋದ್ರಿಂದ ಫೆಡರಲಿಸಂ ಏನಿದೆ ಸಂಯುಕ್ತ ವ್ಯವಸ್ಥೆ ಏನಿದೆ ಅದಕ್ಕೆ ತದ್ವಿರುದ್ಧವಾಗಿ ಯಾವ ತರನಾಗಿದೆ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದೀವಿ. ಸೆಪ್ಟೆಂಬರ್ 1ರಿಂದ ನೋಡ್ರಿ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಒಂದು ಪ್ಯಾನಲ್ ಅನ್ನ ರೆಡಿ ಮಾಡಿದೆ. ಈ ಫಾರ್ಮರ್ ಪ್ರೆಸಿಡೆಂಟ್ ಆದಂತ ನೋಡ್ರಿ ರಾಮನಾಥ್ ಕೋವಿಂದ್ ಏನಿದ್ದಾರೆ, ನಮ್ಮ ಮಾಜಿ ರಾಷ್ಟ್ರಪತಿಗಳಾದಂತ ರಾಮನಾಥ್ ಕೋವಿಂದ್ ಅವರ ಅಧ್ಯಕ್ಷತೆಯಲ್ಲಿ ಏನಪ್ಪ ಅಂದ್ರೆ ಒಂದು ಪ್ಯಾನಲ್ ಅನ್ನ ರೆಡಿ ಮಾಡಿದೆ. ಇವರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಒನ್ ನೇಷನ್ ಒನ್ ಎಲೆಕ್ಷನ್ ಏನಿದೆ ಅಂದ್ರೆ ಒಂದು ದೇಶ ಒಂದು ಚುನಾವಣೆ ಪ್ಲಾನ್ ಏನಿದೆಲ್ಲ ಅದ್ರ ಬಗ್ಗೆ ನೀವು ಎಕ್ಸ್ಪ್ಲೋರೇಷನ್ ಮಾಡ್ರಿ ಅಂತ ಹೇಳಿ ಏನ್ ಮಾಡಿದ್ರೆ ಅಂದ್ರೆ ಪ್ಯಾನಲ್ ಅನ್ನ ಸೆಟಪ್ ಮಾಡಿದ್ದಾರೆ. ಹಾಗಾದ್ರೆ ಏನಿದು ಒಂದು ದೇಶ ಒಂದು ಚುನಾವಣೆ ಅಂದ್ರೆ ನೋಡ್ರಿ, ಒಂದು ದೇಶ ಒಂದು ಚುನಾವಣೆ ಅಂದ್ರೆ ಏನಪ್ಪ ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಈಗ ಲೋಕಸಭೆ ಮತ್ತೆ ರಾಜ್ಯ ವಿಧಾನಸಭೆ ಚುನಾವಣೆಗಳು ಬೇರೆ ಬೇರೆ ಸಮಯಕ್ಕೆ ನಡೀತಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ ನೀವು ಕರ್ನಾಟಕದಲ್ಲಿ ತೆಗೆದುಕೊಂಡ್ರೆ 2023ರಲ್ಲಿ ಏನಾಯ್ತಪ್ಪ ಅಂದ್ರೆ ರಾಜ್ಯ ವಿಧಾನಸಭೆ ಎಲೆಕ್ಷನ್ಸ್ ಬಂತು, ಅದೇ 2024ಕ್ಕೆ ಈಗ ಏನಾಗುತ್ತೆ ಅಂದ್ರೆ ಲೋಕಸಭೆ ಎಲೆಕ್ಷನ್ಸ್ ಬರುತ್ತೆ. ಅದ್ರ ಬದಲಾಗಿ ಒಂದೇ ಸಮಯದಲ್ಲಿ ಏನಪ್ಪ ಅಂದ್ರೆ ಲೋಕಸಭೆ ಮತ್ತೆ ವಿಧಾನಸಭೆ ಎಲೆಕ್ಷನ್ ಗಳನ್ನ ನಡೆಸೋದನ್ನ ನಾವೇನಂತ ಕರಿತೀವಿ ಅಂದ್ರೆ ಒಂದು ದೇಶ ಒಂದು ಚುನಾವಣೆ. ಅಂದ್ರೆ ಭಾರತದಾದ್ಯಂತ ಏನಪ್ಪ ಅಂದ್ರೆ ಯಾವಾಗ ಲೋಕಸಭೆ ಎಲೆಕ್ಷನ್ ನಡೆಯುತ್ತಲ್ಲ ಅದೇ ಸಮಯದಲ್ಲಿ ವಿಧಾನಸಭೆ ಎಲೆಕ್ಷನ್ ಅನ್ನು ನಡೆಸೋದು ಕೂಡ, ಅದೇ ಸಮಯದಲ್ಲಿ ಏನಪ್ಪ ಅಂದ್ರೆ ವಿಧಾನಸಭೆಯ ಚುನಾವಣೆಯನ್ನು ನಡೆಸೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಒಂದು ದೇಶ ಒಂದು ಚುನಾವಣೆ ಅಂತ ಕರಿತೀವಿ. ಇದರಿಂದ ನೋಡ್ರಿ ಈ ಫ್ರೀಕ್ವೆನ್ಸಿ ಏನಿದೆ ಅಂದ್ರೆ ಈಗ ನೋಡ್ರಿ ಈ ಪೋಲ್ಸ್ ಗಳು ಏನಾಗುತ್ತಲ್ಲ ಈಗ ಎಸ್ಪೆಷಲಿ ಏನಾಗುತ್ತಪ್ಪ ಅಂದ್ರೆ ಕರ್ನಾಟಕದಲ್ಲಿ ನೋಡ್ರಿ ಈ ವರ್ಷ ಚುನಾವಣೆ ಆಯ್ತು ಮತ್ತೆ ಮುಂದಿನ ವರ್ಷ ಚುನಾವಣೆ ಆಗುತ್ತೆ, ಇದರಿಂದ ಏನಾಗುತ್ತಂದ್ರೆ ಅಧಿಕಾರಿಗಳಿಗೂ ಸ್ಟ್ರೆಸ್ ಆಗುತ್ತೆ, ಜೊತೆಗೆ ಎಲೆಕ್ಷನ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ, ಜೊತೆಗೆ ನೋಡ್ರಿ ಅಭಿವೃದ್ಧಿ ಕಾರ್ಯಗಳು ಕೂಡ ಸ್ಥಗಿತಗೊಳ್ಳುತ್ತೆ. ಇದನ್ನ ಕಮ್ಮಿ ಮಾಡೋದಕ್ಕೋಸ್ಕರ ದೇಶದಾದ್ಯಂತ ಏನಪ್ಪ ಅಂದ್ರೆ ಒಂದೇ ದಿನ ಒಂದು ದೇಶ ಒಂದು ಚುನಾವಣೆ. ಅಂದ್ರೆ ಒಂದೇ ದಿನದಲ್ಲಿ ನೀವೇನಪ್ಪ ಅಂದ್ರೆ ಲೋಕಸಭೆಗೂ ಅಭ್ಯರ್ಥಿಗಳನ್ನ ಚುನಾಯಿತ ಮಾಡಬೇಕು, ಜೊತೆಗೆ ರಾಜ್ಯ ವಿಧಾನಸಭೆಗೂ ಕೂಡ ಏನಪ್ಪ ಅಂದ್ರೆ ಅಭ್ಯರ್ಥಿಗಳನ್ನ ಚುನಾವಣೆ ಮಾಡಬೇಕು. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಒಂದು ದೇಶ ಒಂದು ಚುನಾವಣೆ ಅಂತ ಕರಿತೀವಿ. ಸೊ ನೋಡ್ರಿ ನಮ್ಮ ಸಂವಿಧಾನ ಜನವರಿ 26, 1950 ಜಾರಿಗೆ ಬರುತ್ತೆ. ಅವಾಗಾದ್ಮೇಲೆ ನೋಡ್ರಿ ಫಸ್ಟ್ ಜನರಲ್ ಎಲೆಕ್ಷನ್ ಮತ್ತೆ ಲೋಕಸಭೆ ಎಲೆಕ್ಷನ್ಸ್. ಅಂದ್ರೆ ನೋಡ್ರಿ ಆ ಒಂದು ಸಮಯದಲ್ಲಿ ಅಂದ್ರೆ ನಮ್ಮ ಸಂವಿಧಾನ ಜಾರಿಗೆ ಬಂದಿದ್ದು ಯಾವಾಗಪ್ಪ ಅಂದ್ರೆ ಜನವರಿ 26, 1950 ಜಾರಿಗೆ ಬರುತ್ತೆ. ಅದಾದ್ಮೇಲೆ ನೋಡ್ರಿ ದೇಶದಾದ್ಯಂತ ರಾಜ್ಯದ ವಿಧಾನಸಭೆ ಚುನಾವಣೆಗಳು ಮತ್ತೆ ದೇಶದ ಲೋಕಸಭೆ ಎಲೆಕ್ಷನ್ ಏನಾಗುತ್ತೆ ಅಂದ್ರೆ ಒಂದೇ ಸಮಯಕ್ಕೆ ನಡೆಯುತ್ತೆ. 1951, 1952 ಏನಪ್ಪ ಅಂದ್ರೆ ಒಂದೇ ಸಮಯಕ್ಕೆ ನಡೆಯುತ್ತೆ. ಇದೇನಾಗುತ್ತೆ ಅಂದ್ರೆ ಮೂರು ಟರ್ಮ್ ವರ್ಗು ಅಂದ್ರೆ ಮೂರು ಚುನಾವಣೆ ಒಳಗು 1951, 1952, 1956, 1957 ಮತ್ತೆ 1966, 1967 ವರ್ಗು ಏನಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿರುತ್ತೆ. ಅದಾದ್ಮೇಲೆ ಅದೇನಾಗುತ್ತೆ ಅಂದ್ರೆ ಡಿಸ್ಟರ್ಬ್ ಆಗುತ್ತೆ. ಈ ಒಂದು ಚುನಾವಣೆ ಸೈಕಲ್ ಫಸ್ಟ್ ಯಾವಾಗ ಬ್ರೋಕ್ ಆಗುತ್ತೆ ಅಂದ್ರೆ ನೋಡ್ರಿ 1950ರಲ್ಲಿ ಬ್ರೋಕ್ ಆಗುತ್ತೆ. ಅವಾಗ ನೋಡ್ರಿ ಕೇಂದ್ರ ಸರ್ಕಾರ ಏನ್ ಮಾಡುತ್ತಂದ್ರೆ ಆರ್ಟಿಕಲ್ 356 ಏನಿದೆ ವಿಧಿ 356ನ ಇಂಪೋಸ್ ಮಾಡಿ ಏನ್ ಮಾಡುತ್ತಂದ್ರೆ ಕೇರಳ ಸರ್ಕಾರವನ್ನ ಡಿಸ್ಮಿಸ್ ಮಾಡುತ್ತೆ. ಅಂದ್ರೆ ಅಲ್ಲಿ ಯಾವುದೇ ತರನಾಗಿ ಸಾಂವಿಧಾನಿಕವಾಗಿ ಸರ್ಕಾರ ಇಲ್ಲ ಅಂತ ಹೇಳಿ ಅದನ್ನ ಡಿಸ್ಕಸ್ ಮಾಡುತ್ತೆ. ಅದಾದ್ಮೇಲೆ ನೋಡ್ರಿ ಈ ಪಕ್ಷಾಂತರ ಪರ್ವ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಮತ್ತೆ ಬೇರೆ ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಈ ಪಕ್ಷಾಂತರ ಪರ್ವ ಸ್ಟಾರ್ಟ್ ಆಗಿ ಅಲ್ಲೇನಾಗುತ್ತೆ ಅಂದ್ರೆ
ಈ ಅಸೆಂಬ್ಲೀಸ್ ಏನಿರುತ್ತಲ್ಲ ಕಂಪ್ಲೀಟ್ ಆಗಿ ಏನಾಗುತ್ತೆ ಅಂದ್ರೆ 1960 ಇಂದ ಡಿಸಾಲ್ವ್ ಆಗುತ್ತೆ. ಅದಾದ್ಮೇಲೆ ನೋಡ್ರಿ ಲೋಕಸಭೆ ಮತ್ತೆ ರಾಜ್ಯಸಭೆ ರಾಜ್ಯ ವಿಧಾನಸಭೆ ಚುನಾವಣೆಗಳು ಬೇರೆ ಬೇರೆ ಸಮಯಕ್ಕೆ ನಡೆಯುತ್ತೆ. ಅಂದ್ರೆ ನೋಡ್ರಿ ಈಗ ಬಿಜೆಪಿ ಇಂದ ಕಾಂಗ್ರೆಸ್ಗೆ, ಕಾಂಗ್ರೆಸ್ ಇಂದ ಬಿಜೆಪಿಗೆ ಪಕ್ಷಾಂತರ ಪರ್ವಗಳು ಸ್ಟಾರ್ಟ್ ಆಗಿ ಅವಾಗ ಜನತಾ ಸರ್ಕಾರ ಇರುತ್ತೆ, ಬೇರೆ ಬೇರೆ ರೀಜನಲ್ ಪಾರ್ಟಿಗೆ ಪಕ್ಷಾಂತರ ಪರ್ವ ಸ್ಟಾರ್ಟ್ ಆಗಿ ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಒಂದು ಅಸೆಂಬ್ಲಿ ಎಲೆಕ್ಷನ್ಸ್ ಕಡೆ ಏನಿರುತ್ತೆ ಅಂದ್ರೆ ಈ ಒಂದು ಏನಪ್ಪ ಅಂದ್ರೆ ರಾಜ್ಯದ ವಿಧಾನಸಭೆ ಚುನಾವಣೆಗಳು ಏನಾಗುತ್ತೆ ಅಂದ್ರೆ ಬೇರೆ ಸಮಯಕ್ಕೆ ಬರುತ್ತೆ. ಹಾಗಾದ್ರೆ ಈಗ ಎಷ್ಟು ರಾಜ್ಯಗಳು ಏನಪ್ಪ ಅಂದ್ರೆ ಲೋಕಸಭೆ ಜೊತೆ ಜೊತೆಗೆ ವಿಧಾನಸಭೆ ಚುನಾವಣೆಗೂ ಹೋಗುತ್ತಂದ್ರೆ ನೋಡ್ರಿ ಈಗ ನೋಡ್ರಿ ಭಾರತದ ರಾಜ್ಯಗಳಾದಂತ ಅರುಣಾಚಲ ಪ್ರದೇಶ ಇರ್ಬೋದು, ಸಿಕ್ಕಿಂ ಇರ್ಬೋದು, ಆಂಧ್ರಪ್ರದೇಶ ಇರ್ಬೋದು, ಒಡಿಸಾ ಇರ್ಬೋದು, ಈ ನಾಲ್ಕು ರಾಜ್ಯಗಳು ಏನಾಗುತ್ತಪ್ಪ ಅಂದ್ರೆ ಲೋಕಸಭೆ ಎಲೆಕ್ಷನ್ ಜೊತೆ ಜೊತೆಗೆ ಏನ್ ಮಾಡ್ತಾವ ಅಂದ್ರೆ ರಾಜ್ಯದ ವಿಧಾನಸಭೆ ಎಲೆಕ್ಷನ್ ಗಳನ್ನು ಅಥವಾ ಚುನಾವಣೆಗಳನ್ನು ಕೂಡ ಎದುರಿಸುತ್ತವೆ. ಹಾಗಾದ್ರೆ ಒಂದು ದೇಶ ಒಂದು ಚುನಾವಣೆ ಬಗ್ಗೆ ನೋಡ್ರಿ ಏನು ರಿಪೋರ್ಟ್ ಗಳು ಹೇಳುತ್ತೆ, ವರದಿಗಳು ಹೇಳುತ್ತೆ ಅಂದ್ರೆ 2018ರಲ್ಲಿ ಏನಪ್ಪ ಅಂದ್ರೆ ಲಾ ಕಮಿಷನ್ ಆಫ್ ಇಂಡಿಯಾದ ಚೇರ್ಮನ್ ಆದಂತ ಜಸ್ಟಿಸ್ ಬಿ ಎಸ್ ಚವ್ಹಾಣ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ವರದಿಯನ್ನ ರಿಪೋರ್ಟ್ ಮಾಡ್ತಾರೆ, ಒಂದು ವರದಿಯನ್ನ ರಿಲೀಸ್ ಮಾಡ್ತಾರೆ. ಈ ವರದಿಯಲ್ಲಿ ಏನ್ ಹೇಳ್ತಾರೆ, ಒಂದು ಸೈಮಲ್ಟೇನಿಯಸ್ ಎಲೆಕ್ಷನ್ ಅಂದ್ರೆ ಒಂದೇ ಸಮಯಕ್ಕೆ ಚುನಾವಣೆಗಳು ಏನಿರುತ್ತೆ ಅದ್ರ ಬಗ್ಗೆ ಏನ್ ಕಾನ್ಸ್ಟಿಟ್ಯೂಷನಲ್ ಮತ್ತೆ ಲೀಗಲ್ ಕ್ವಶನ್ಸ್ ಏನಿದೆ ಅಂದ್ರೆ ಸಾಂವಿಧಾನಿಕವಾಗಿ ಮತ್ತೆ ಲೀಗಲ್ ಕ್ವಶನ್ಸ್ ಏನಿದೆ ಅವುಗಳ ಬಗ್ಗೆ ಇಲ್ಲಿ ಅನಲೈಸ್ ಅನ್ನ ಮಾಡ್ತಾ ಹೋಗ್ತಾರೆ. ಸೋಡ್ರಿ ಆಯೋಗ ಏನ್ ಹೇಳುತ್ತೆ ಅಂದ್ರೆ ಈಗಿರುವಂತ ಫ್ರೇಮ್ ವರ್ಕ್ ಇರ್ಬೋದು ಅಥವಾ ಈಗಿರುವಂತ ಸಂವಿಧಾನದ ಒಂದು ಸ್ಥಿತಿಗತಿಯಲ್ಲಿ ಏನಪ್ಪ ಅಂದ್ರೆ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಏನಪ್ಪ ಅಂದ್ರೆ ಫೀಸಿಬಲ್ ಇಲ್ಲ, ಅಂದ್ರೆ ಅದು ನಮಗೆ ಫೀಸಿಬಲ್ ಅಲ್ಲ ಅಂತ ಅವರು ಹೇಳ್ತಾರೆ. ಸೋಡ್ರಿ ಯಾಕೆ ಆ ತರನಾಗ ಹೇಳ್ತಾರೆ ಅಂದ್ರೆ ಅವ್ರೇನ್ ಹೇಳ್ತಾರೆ ಅಂದ್ರೆ ನಮ್ಮ ಸಂವಿಧಾನ ಜೊತೆಗೆ ಏನಪ್ಪ ಅಂದ್ರೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951 ಪ್ರಜಾಪ್ರತಿನಿಧಿ ಕಾಯ್ದೆ 1951 ಜೊತೆಗೆ ಏನಪ್ಪ ಅಂದ್ರೆ ರೂಲ್ಸ್ ಆಫ್ ಪ್ರೊಸೀಜರ್ ಆಫ್ ಲೋಕಸಭೆಯ ರೂಲ್ಸ್ ಏನಿದೆ ಅದುಗಳಿಗೆ ಜೊತೆಗೆ ಸ್ಟೇಟ್ ಅಸೆಂಬ್ಲೀಸ್ ಏನಿದೆಯಲ್ಲ ಅಲ್ಲಿ ಕೆಲವೊಂದಿಷ್ಟು ತಿದ್ದುಪಡಿಗಳನ್ನ ತಂದು ನಾವೇನ್ ಮಾಡ್ಬೇಕಂದ್ರೆ ಸೈಮಲ್ಟೇನಿಯಸ್ ಪೋಲ್ಸ್ ಅಥವಾ ಒಂದೇ ಕಾಲಕ್ಕೆ ಚುನಾವಣೆಗಳನ್ನ ನಡೆಸಬೇಕಾಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ನೋಡ್ರಿ ಕಮಿಷನ್ಸ್ ಏನ್ ಹೇಳುತ್ತಪ್ಪ ಅಂದ್ರೆ ಇದ್ರ ಜೊತೆ ಜೊತೆಗೆ ಏನಪ್ಪ ಅಂದ್ರೆ 50% ಸ್ಟೇಟ್ಸ್ ಅಂದ್ರೆ ಈಗ ನೋಡ್ರಿ ಭಾರತದಲ್ಲಿ 29 ರಾಜ್ಯಗಳಿದ್ರೆ ಅಟ್ಲೀಸ್ಟ್ ಏನಪ್ಪ ಅಂದ್ರೆ 15 ರಾಜ್ಯಗಳಿಂದ ರಾಟಿಫಿಕೇಶನ್ಸ್ ಆಗ್ಬೇಕಂತ ಹೇಳ್ತಾರೆ. ಅಂದ್ರೆ 15 ರಾಜ್ಯದವರು ಇದಕ್ಕೆ ಒಮ್ಮತಿಯನ್ನ ಕೊಡಬೇಕು, ರಾಜ್ಯದ ವಿಧಾನಸಭೆಯಲ್ಲಿ ಏನಪ್ಪ ಅಂದ್ರೆ ಆ ಬಿಲ್ ಗಳನ್ನ ಪಾಸ್ ಮಾಡ್ಬೇಕು, ಅವಾಗ ಮಾತ್ರ ಇದು ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಅದೇ ತರನಾಗಿ ನೋಡ್ರಿ ಅನುಕೂಲಗಳನ್ನ ಹೇಳ್ಬೇಕಾದ್ರೆ ಅವ್ರೇನ್ ಹೇಳ್ತಾರೆ ಅಂದ್ರೆ ಒಂದೇ ಟೈಮ್ ನಾವು ಚುನಾವಣೆಗಳನ್ನ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಸೋಡ್ರಿ ಇಲ್ಲಿ ಸಾರ್ವಜನಿಕರ ಹಣ ಏನಿದೆ, ನಮ್ಮ ಟ್ಯಾಕ್ಸ್ ಪೇ ಟ್ಯಾಕ್ಸ್ ಏನಿದೆಲ್ಲ ಅದು ಉಳಿಯುತ್ತೆ, ನಮ್ಮ ಟ್ಯಾಕ್ಸ್ ಮನಿ ಇಲ್ಲಿ ಉಳಿಯುತ್ತೆ ಅಂತ ಹೇಳ್ತಾರೆ. ಜೊತೆಗೆ ನೋಡ್ರಿ ಈ ಒಂದು ಅಡ್ಮಿನಿಸ್ಟ್ರೇಟಿವ್ ಸೆಟಪ್ ಅಂದ್ರೆ ಈಗ ಒಂದು ಚುನಾವಣೆಯನ್ನ ಮಾಡ್ಬೇಕಾದ್ರೆ ನಿಮಗೆ ಪೋಲಿಂಗ್ ಬೂತ್ ಗಳನ್ನ ಮಾಡ್ಬೇಕು, ಜೊತೆಗೆ ಅಲ್ಲೇನಪ್ಪ ಅಂದ್ರೆ ಪೋಲಿಂಗ್ ಏಜೆಂಟ್ಸ್ ಇರ್ಬೇಕು, ಈ ತರನಾಗ ಏನಿರುತ್ತಲ್ಲ ಈ ಅಡ್ಮಿನಿಸ್ಟ್ರೇಟಿವ್ ಸೆಟಪ್ ಕಮ್ಮಿ ಆಗುತ್ತೆ. ಜೊತೆಗೆ ನೋಡ್ರಿ ಸೆಕ್ಯೂರಿಟಿ ಫೋರ್ಸಸ್ ಮೇಲೆ ಇರುವಂತ ಸ್ಟ್ರೇನ್ ಇದೆಯಲ್ಲ ಅದು ಕೂಡ ಕಮ್ಮಿ ಆಗುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಸರ್ಕಾರದ ಯೋಜನೆಗಳು ಏನಾಗುತ್ತೆ ಅಂದ್ರೆ ಟೈಮಲಿ ಇಂಪ್ಲಿಮೆಂಟ್ ಆಗುತ್ತೆ, ಅಂದ್ರೆ ಸರಿಯಾದ ಸಮಯಕ್ಕೆ ಅವ್ರೇನ್ ಮಾಡ್ತಾರೆ ಅಂದ್ರೆ ತಮ್ಮ ಯೋಜನೆಗಳನ್ನ ಜಾರಿಗೆ ತರ್ತಾರೆ. ಅದೇ ತರ ನೋಡ್ರಿ ಅಡ್ಮಿನಿಸ್ಟ್ರೇಟಿವ್ ಜಾಸ್ತಿ ಏನ್ ಮಾಡುತ್ತಪ್ಪ ಅಂದ್ರೆ ಈ ಒಂದು ಅಭಿವೃದ್ಧಿ ಕಡೆಗೆ ಹೆಚ್ಚಿನ ಫೋಕಸ್ ಅನ್ನ ಕೊಡುತ್ತೆ. ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ಏನಾಗುತ್ತಂದ್ರೆ ಕೇಂದ್ರದಲ್ಲಿ ಮತ್ತೆ ರಾಜ್ಯ ಸರ್ಕಾರದಲ್ಲಿ ಬೇರೆ ಬೇರೆ ದಿನಗಳಲ್ಲಿ ಚುನಾವಣೆ ಇರೋದ್ರಿಂದ ಏನಾಗುತ್ತಂದ್ರೆ ಪೊಲಿಟಿಷಿಯನ್ಸ್ ಏನಾಗ್ತಾರೆ ಅಂದ್ರೆ ರಾಜಕಾರಣಿಗಳು ಏನಾಗ್ತಾರೆ ಅಂದ್ರೆ ಚುನಾವಣೆ ಪ್ರಚಾರಕ್ಕೆ ಮತ್ತೆ ಏನ್ ಮಾಡ್ತಾರಪ್ಪ ಅಂದ್ರೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಆ ರಾಜ್ಯದಲ್ಲಿ ಘೋಷಣೆ ಮಾಡೋದ್ರಿಂದ ಟೈಮ್ಲಿ ಅಲ್ಲಂದ್ರೆ ಆ ಸಮಯಕ್ಕೆ ಏನು ಅಭಿವೃದ್ಧಿ ಯೋಜನೆಗಳು ಬರಬೇಕಿತ್ತಲ್ಲ ಆ ಅಭಿವೃದ್ಧಿ ಯೋಜನೆಗಳಲ್ಲಿ ಬರೋದಿಲ್ಲ. ಅದೇ ತರ ನೋಡ್ರಿ 1999ರಲ್ಲಿ ಆಗಿನ ಲಾ ಕಮಿಷನ್ ಆಫ್ ಇಂಡಿಯಾದ ಅಧ್ಯಕ್ಷರಾದಂತ ಬಿಪಿ ಜೀವನ್ ರೆಡ್ಡಿ ಅವರು ಕೂಡ ಏನಪ್ಪ ಅಂದ್ರೆ ಈ ಒಂದು ದೇಶ ಒಂದು ಚುನಾವಣೆ ಬಗ್ಗೆನೂ ಕೂಡ ಹೇಳಿದ್ರು. ಅಂದ್ರೆ ನೀವು ಭಾರತದಲ್ಲಿ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಒಂದು ದೇಶ ಒಂದು ಚುನಾವಣೆಯನ್ನ ಜಾರಿಗೆ ತರಬೇಕಂತೇಳಿ ಬಿಪಿ ಜೀವನ್ ರೆಡ್ಡಿ ಅವರು ಏನ್ ಮಾಡಿದ್ರಪ್ಪ ಅಂದ್ರೆ 1999ರಲ್ಲೇ ಹೇಳಿದ್ರು. ಹಾಗಾದ್ರೆ ಈಗ ಕನ್ಸರ್ನ್ಸ್ ಇರೋದೇನಪ್ಪ ಅಂದ್ರೆ ನೋಡ್ರಿ ಫಸ್ಟ್ ಅಂಡ್ ಫಾರ್ ಮೋಸ್ಟ್ ಏನಪ್ಪ ಅಂದ್ರೆ ಫೀಸಿಬಿಲಿಟಿ, ಅಂದ್ರೆ ನಾವು ಯಾವ ತರನಾಗಿ ಮಾಡಬಹುದು ಅಂತ. ಫಸ್ಟ್ ಆಫ್ ಆಲ್ ನೋಡ್ರಿ ಆರ್ಟಿಕಲ್ 83 ಕ್ಲಾಸ್ 2 ಇರ್ಬೋದು, ಆರ್ಟಿಕಲ್ 172 83 ಕ್ಲಾಸ್ 2 ಏನ್ ಹೇಳುತ್ತಪ್ಪ ಅಂದ್ರೆ ಲೋಕಸಭೆಯ ಒಂದು ಟೆನ್ಯೂರ್ ಏನಿದೆ ಅಂದ್ರೆ ಒಂದ್ಸರಿ ಲೋಕಸಭೆ ಬಂತಂದ್ರೆ ಅದ್ರ ಟೆನ್ಯೂರ್ ಎಷ್ಟಿರ್ಬೇಕಪ್ಪ ಅಂದ್ರೆ ಕನಿಷ್ಠ ಪಕ್ಷ 5 ಇರಬೇಕಂತ ಹೇಳ್ತಾರೆ. ಅದೇ ತರ ನೋಡ್ರಿ ಆರ್ಟಿಕಲ್ 172 ಏನ್ ಹೇಳುತ್ತಂದ್ರೆ ರಾಜ್ಯದ ವಿಧಾನಸಭೆಯ ಟೆನ್ಯೂರ್ ಅದರ ಒಂದು ಕಾಲ ಎಷ್ಟಿರ್ಬೇಕಪ್ಪ ಅಂತ ಹೇಳ್ತಾರೆ ಅಂದ್ರೆ 5 ಇರ್ಬೇಕಂತ ಹೇಳ್ತಾರೆ. ಅಥವಾ ಈಗ ನೋಡ್ರಿ ಅಂಡ್ಲೆಸ್ಅಪ್ ಅಂದ್ರೆ ಈಗ ಬೇರೆ ಕಾರಣಗಳಿಂದ ಡಿಸಾಲ್ವ್ ಆಗೋದ್ ಬಿಟ್ರೆ ಪ್ರತಿಯೊಂದು ಲೋಕಸಭೆಯ ಮತ್ತು ಪ್ರತಿಯೊಂದು ವಿಧಾನಸಭೆಯ ಒಂದು ಟೆನ್ಯೂರ್ ಎಷ್ಟಿರ್ಬೇಕಪ್ಪ ಅಂದ್ರೆ 5 ಇರ್ಬೇಕಂತ ಅವರು ಹೇಳ್ತಾರೆ. ಎಸ್ಪೆಷಲಿ ನೋಡ್ರಿ ರಾಜ್ಯ ವಿಧಾನಸಭೆಗಳಿಗೆ ನಾವು ಕನ್ಸಿಡರೇಷನ್ ಮಾಡಿದ್ರೆ ಕೆಲವೊಂದ್ ಟೈಮ್ ಕೇಂದ್ರ ಸರ್ಕಾರದವರು ಏನಪ್ಪ ಅಂದ್ರೆ ಆರ್ಟಿಕಲ್ 356 ಅನ್ನ ಇಂಪೋಸ್ ಮಾಡಿ ಅಂದ್ರೆ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಮಷಿನರಿ ಕ್ಲೋಸ್ ಆಗಿ ಕೊಲಾಪ್ಸ್ ಆಗಿದಂತ ಏನ್ ಮಾಡ್ತಾರೆ ಅಂದ್ರೆ ಆರ್ಟಿಕಲ್ 356 ಅನ್ನ ಇಂಪೋಸ್ ಮಾಡಿ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ರಾಜ್ಯದ ವಿಧಾನಸಭೆಯನ್ನ ಏನ್ ಮಾಡ್ತಾರೆ ಅಂದ್ರೆ ಡಿಸಾಲ್ವ್ ಮಾಡ್ತಾರೆ.
ಹಾಗಾದ್ರೆ ಇಲ್ಲಿ ಕ್ವೆಶ್ಚನ್ಸ್ ಇರೋದೇನಪ್ಪ ಅಂದ್ರೆ ಒನ್ ನೇಷನ್ ಒನ್ ಎಲೆಕ್ಷನ್ ಅಂದ್ರೆ ಒಂದು ದೇಶ ಒಂದು ಚುನಾವಣೆಯನ್ನ ನಾವು ಸೈಮಲ್ಟೇನಿಯಸ್ ಅನ್ನ ಮಾಡಿದ್ರೆ ಅಂದ್ರೆ ಒಂದೇ ದಿನಕ್ಕೆ ನಾವು ತಗೊಂಡ್ರೆ ಇನ್ ಕೇಸ್ ನೋಡ್ರಿ ಕೇಂದ್ರ ಸರ್ಕಾರ ಮಧ್ಯೆ ಕೊಲಾಪ್ಸ್ ಆಯ್ತು ಅಥವಾ ರಾಜ್ಯ ಸರ್ಕಾರಗಳು ಮಧ್ಯೆ ಕೊಲಾಪ್ಸ್ ಆದ್ರೆ ಅವಾಗ ಏನ್ ಮಾಡ್ತೀರಿ? ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ 2024ರಲ್ಲಿ ಲೋಕಸಭೆ ನಡೆಯುತ್ತೆ, ಲೋಕಸಭೆಯಲ್ಲಿ ಈಗ ಹಂಗ್ ಪಾರ್ಲಿಮೆಂಟ್ ಬರುತ್ತೆ ಅಂತ ಇಟ್ಕೊರಿ, ಅಂದ್ರೆ ಯಾವುದೇ ಪಕ್ಷಕ್ಕೂ ಕೂಡ ಮೆಜಾರಿಟಿ ಬರಲ್ಲ. ಸೊ 2 ವರ್ಷ ಆದ್ಮೇಲೆ ಆ ಸರ್ಕಾರ ಬಿತ್ತು ಮತ್ತೆ ಎಲ್ಲರೂ ಕೂಡ ಚುನಾವಣೆಗೆ ಹೋಗೋಣ ಅಂತಂದ್ರೆ ಅವಾಗ ನೀವೇನ್ ಮಾಡ್ತೀರಿ? ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಏನಪ್ಪ ಅಂದ್ರೆ ಮತ್ತೆ ಚುನಾವಣೆಯನ್ನ ನಡೆಸ್ತೀರಾ ಅಥವಾ ಲೋಕಸಭೆಗೆ ಮಾತ್ರ ಚುನಾವಣೆ ನಡೆಸ್ತೀರಾ? ಒಂದು ಕ್ವಶನ್ಸ್ ಇದೆ. ಜೊತೆಗೆ ನೋಡ್ರಿ ಯಾವ್ದಾದ್ರು ಸ್ಟೇಟ್ ಅಲ್ಲಿ ಏನಪ್ಪ ಅಂದ್ರೆ ಮತ್ತೆ ಹಂಗ ಅಸೆಂಬ್ಲಿ ಆದ್ರೆ ಅಂದ್ರೆ ಯಾವುದೇ ಪಕ್ಷಕ್ಕೂ ಕೂಡ ಯಾವುದೇ ರಾಜಕೀಯ ಪಕ್ಷಕ್ಕೂ ಕೂಡ ಪೂರ್ಣ ಬಹುಮತ ಬರದೆ ಇಲ್ಲೇನಪ್ಪ ಅಂದ್ರೆ ಅಪೂರ್ಣ ಬಹುಮತ ಬಂದ್ರೆ ಅಲ್ಲಿಯೂ ಕೂಡ ಏನಪ್ಪ ಅಂದ್ರೆ 2 ವರ್ಷ 1.5 ವರ್ಷ 2.5 ವರ್ಷ ಆದ್ಮೇಲೆ ಸರ್ಕಾರ ಬಿದ್ರೆ ಆ ಸಮಯದಲ್ಲಿ ನೀವೇನ್ ಮಾಡ್ತೀರಾ? ಇದು ಏನಪ್ಪ ಅಂದ್ರೆ 2 ಕ್ವಶನ್ಸ್ ಇದೆ. ಸೊ ನೋಡ್ರಿ ಇಲ್ಲೇನ್ ಮಾಡ್ಬೋದಪ್ಪ ಅಂದ್ರೆ ರಾಜ್ಯ ಸರ್ಕಾರ ಇದ್ರೆ ಪ್ರೆಸಿಡೆನ್ಶಿಯಲ್ ರೂಲ್ ಅನ್ನ ಅಪ್ಲೈ ಮಾಡಬಹುದು, ಕೇಂದ್ರ ಸರ್ಕಾರ ಏನ್ ಮಾಡ್ತೀರಿ ಇನ್ ಕೇಸ್ ನೋಡ್ರಿ ಎರಡೂ ಕಡೆ ನೀವು ರಾಷ್ಟ್ರಪತಿ ಆಡಳಿತವನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಈ ಒಂದು ಸಂವಿಧಾನ ಅಂತ ನೀವೇನ್ ಮಾಡ್ಕೊಂಡಿದ್ರೆ ಈಗ ಕಾನ್ಸ್ಟಿಟ್ಯೂಷನ್ಸ್ ಏನಿದೆಲ್ಲ ಅದರ ಒಂದು ಬೆಲೆ ಕಮ್ಮಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಂದ್ರೆ ಇನ್ನೂ ಹೆಚ್ಚು ಹೆಚ್ಚು ತಿದ್ದುಪಡಿಗಳನ್ನ ತರಬೇಕಾಗತ್ತೆ. ಹಾಗಾಗಿ ನೋಡ್ರಿ ಒಂದು ದೇಶ ಒಂದು ಚುನಾವಣೆಯಲ್ಲಿ ನಿಮಗೆ 2 ಕ್ವಶನ್ಸ್ ಏನ್ ಬರ್ಬೇಕಪ್ಪ ಅಂದ್ರೆ ಇನ್ ಕೇಸ್ ಲೋಕಸಭೆ ಏನಾತಂದ್ರೆ ಅರ್ಧಕ್ಕೆ ತನ್ನ ಟೆನ್ಯೂರ್ ಅನ್ನ ಕೊಲ್ಯಾಪ್ಸ್ ಆಯ್ತು ಅಂದ್ರೆ ಹಂಗ್ ಅಸೆಂಬ್ಲಿ ಬಂದು ಯಾವುದೇ ಪಕ್ಷಕ್ಕೂ ಮೆಜಾರಿಟಿ ಬರದೆ ಅದು ಕೊಲ್ಯಾಪ್ಸ್ ಆದ್ರೆ ಅವಾಗ ಏನ್ ಮಾಡ್ತೀರಾ? ಜೊತೆಗೆ ರಾಜ್ಯ ಸರ್ಕಾರಗಳು ಕೊಲ್ಯಾಪ್ಸ್ ಆಗಿ ಮತ್ತೆ ಚುನಾವಣೆ ಮಾಡಿದಾಗ ನೀವು 5 ವರ್ಷಕ್ಕೆ ಅದರ ಟೆನ್ಯೂರ್ ಅನ್ನ ಇಡ್ತೀರಾ ಅಥವಾ ಈ ಲೋಕಸಭೆ ಅವಧಿ ಎಲ್ಲಿಗಿರುತ್ತಲ್ಲ ಅಲ್ಲಿವರೆಗೂ ಟೆನ್ಯೂರ್ ಇಡ್ತೀರಾ? ಈ ಒಂದೆರಡು ಕ್ವಶನ್ ಗಳನ್ನ ಇಲ್ಲಿ ಕ್ಲಾರಿಫೈ ಮಾಡಬೇಕಾಗತ್ತೆ. ಎರಡನೇ ಕನ್ಸರ್ನ್ ಇರೋದೇನಪ್ಪ ಅಂದ್ರೆ ನೋಡ್ರಿ ಒಂದು ದೇಶ ಒಂದು ಚುನಾವಣೆ ಅನ್ನೋದೇನಪ್ಪ ಅಂದ್ರೆ ನಮ್ಮ ಸಂಯುಕ್ತ ವ್ಯವಸ್ಥೆ ಏನಿದೆ ಫೆಡರಲಿಸಂ ಏನಿದೆಲ್ಲ ಆ ಕಾನ್ಸೆಪ್ಟ್ ಗೆ ಹೊಂದ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಸೊ ನೋಡ್ರಿ ಒಂದು ದೇಶ ಒಂದು ಚುನಾವಣೆ ಏನಂತ ಕನ್ಸಿಡರೇಷನ್ ಮಾಡುತ್ತಂದ್ರೆ ಎಂಟೈರ್ ದೇಶ ಅಥವಾ ಒಟ್ಟು ಎಲ್ಲಾ ದೇಶನು ಕೂಡ ಒಂದು ಅಂತ ಕನ್ಸಿಡರ್ ಮಾಡುತ್ತೆ. ಇದು ನೋಡ್ರಿ ಆರ್ಟಿಕಲ್ 1 ಏನಿದೆ ಅಲ್ಲ ಅದಕ್ಕೆ ವಿರುದ್ಧವಾಗಿದೆ ಅಂತ ಹೇಳ್ತಾರೆ. ಸೊ ನೋಡ್ರಿ ಆರ್ಟಿಕಲ್ 1 ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಇಂಡಿಯಾ ದಟ್ ಈಸ್ ಭಾರತ್ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹೇಳ್ತಾರೆ. ಅಂದ್ರೆ ಇಂಡಿಯಾ ಏನ್ ಭಾರತ್ ಇದೆಯಲ್ಲ ಅದೇನಪ್ಪ ಅಂದ್ರೆ ಯೂನಿಯನ್ ಆಫ್ ಸ್ಟೇಟ್ಸ್ ಅಂದ್ರೆ ರಾಜ್ಯಗಳ ಒಂದು ಒಕ್ಕೂಟವಾಗಿದೆ, ಈ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರುತ್ತೆ ಅಂತ ಹೇಳ್ತಿದ್ದಾರೆ. ಮೂರನೇ ಕನ್ಸರ್ನ್ ಏನಿದೆಪ್ಪ ಅಂದ್ರೆ ಈಗ ನೋಡ್ರಿ ಈ ತರನಾಗಿ ಎಲೆಕ್ಷನ್ಸ್ ಗಳು ಫ್ರೀಕ್ವೆಂಟ್ ಆಗ್ತಿರೋದ್ರಿಂದ ಅಂದ್ರೆ ಪದೇ ಪದೇ ಬರ್ತಿರೋದ್ರಿಂದ ಕೆಲವೊಂದಿಷ್ಟು ಬೆನಿಫಿಟ್ಸ್ ಇದೆ, ಇದೇನಪ್ಪ ಅಂದ್ರೆ ಪ್ರಜಾಪ್ರಭುತ್ವಕ್ಕೆ ಸಹಕಾರಿಯಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಮಾರಕಾಲ ಬದಲಾಗಿ ಇದು ಪ್ರಜಾಪ್ರಭುತ್ವಕ್ಕೆ ಪೂರಕ ಆಗುತ್ತೆ ಅಂತ ಹೇಳ್ತಾರೆ. ಯಾಕೆ ಪೂರಕವಾಗುತ್ತಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಯಾರು ಮತದಾರರು ಇರ್ತಾರಲ್ಲ ಅವರ ಧ್ವನಿಯನ್ನು ಏನ್ ಮಾಡಬಹುದು ಅಂದ್ರೆ ಹೆಚ್ಚು ಸರಿ ಕೇಳಿಸಬಹುದು. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ಆಯ್ತು, 5 ವರ್ಷಕ್ಕೊಂದು ಸರ್ಕಾರ ಬಂತು, ಇನ್ ಕೇಸ್ ಅವರೇನಾದ್ರೂ ತಪ್ಪನ್ನ ಮಾಡಿದ್ರೆ ನಾವು ಆ ತಪ್ಪು ಮಾಡಿದ್ದನ್ನ ಏನ್ ಮಾಡಬಹುದಪ್ಪ ಅಂದ್ರೆ ಲೋಕಸಭೆಯಲ್ಲಿ ಇನ್ನೊಂದು ಪಕ್ಷಕ್ಕೆ ವೋಟ್ ಹಾಕೋದ್ರ ಮೂಲಕ ತೋರಿಸಬಹುದು. ಇದರಿಂದ ಏನಂದ್ರೆ ಸರ್ಕಾರ ನಡೆಸೋರು ಏನ್ ಮಾಡ್ತಾರೆ ಅಂದ್ರೆ ಇನ್ನೂ ಕೂಡ ಎಚ್ಚರಿಕೆಯಿಂದ ಸರ್ಕಾರವನ್ನ ನಡೆಸ್ತಾರೆ. ಜೊತೆಗೆ ಏನಪ್ಪ ಅಂದ್ರೆ ಮತದಾರರ ಧ್ವನಿ ಏನಿದೆ ಅಂದ್ರೆ ಅವರಿಗೇನು ಅನುಕೂಲಗಳು ಬೇಕು ಅಥವಾ ಅವರಿಗೇನು ಯೋಜನೆಗಳು ಬೇಕಲ್ಲ ಆ ಯೋಜನೆಗಳು ಏನಾಗುತ್ತೆ ಅಂದ್ರೆ ಹೆಚ್ಚೆಚ್ಚು ಜಾರಿಗೆ ಬರುತ್ತೆ. ಹಾಗಾಗಿ ನೋಡ್ರಿ ಇಲ್ಲೇನಪ್ಪ ಅಂದ್ರೆ ಫ್ರೀಕ್ವೆಂಟ್ ಎಲೆಕ್ಷನ್ಸ್ ಆಗೋದಂದ್ರೆ ಅವಾಗವಾಗ ಎಲೆಕ್ಷನ್ಸ್ ಆಗೋದ್ರಿಂದ ಏನಾಗತ್ತಂದ್ರೆ ಇಲ್ಲಿ ಜಾಸ್ತಿ ಮತದಾರರ ಒಂದು ಧ್ವನಿ ಏನಿರುತ್ತಲ್ಲ ಧ್ವನಿ ಕೇಳಿಸುತ್ತೆ. ಜೊತೆಗೆ ನೋಡ್ರಿ ಸರ್ಕಾರದವರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಹೆಚ್ಚು ಗಮನವಿಟ್ಟು ಕೆಲಸವನ್ನ ಮಾಡ್ತಾರೆ. ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಇನ್ನೂ ಕೂಡ ಏನಪ್ಪ ಅಂದ್ರೆ ನ್ಯಾಷನಲ್ ಮತ್ತೆ ಸ್ಟೇಟ್ ಎಲೆಕ್ಷನ್ಸ್ ಅಂತ ಬಂದಾಗ ಕೇಂದ್ರ ಮತ್ತೆ ರಾಜ್ಯ ಎಲೆಕ್ಷನ್ಸ್ ಅಂತ ಬಂದಾಗ ಡಿಫ್ರೆಂಟ್ ಇರುತ್ತೆ. ಸೊ ನೋಡ್ರಿ ರಾಜ್ಯದಲ್ಲಿ ಇದ್ದಾಗ ನಾವೇನಪ್ಪ ಅಂದ್ರೆ ಕೇವಲ ರಾಜ್ಯ ಸರ್ಕಾರವನ್ನ ಮಾತ್ರ ಚುನಾವಣೆ ಮಾಡಿದ್ರೆ ಲೋಕಸಭೆಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಕೇಂದ್ರ ಸರ್ಕಾರವನ್ನ ಚುನಾಯಿತನಾಗಿ ಮಾಡ್ತೀವಿ. ಆದ್ರೆ ಕೇಂದ್ರಕ್ಕೆ ಇರುವಂತ ಇಂಟ್ರೆಸ್ಟ್ ಗಳೇ ಬೇರೆ ಇರುತ್ತೆ, ಹಿತಾಸಕ್ತಿಗಳೇ ಬೇರೆ ಇರುತ್ತೆ, ರಾಜ್ಯಕ್ಕಿರುವಂತ ಹಿತಾಸಕ್ತಿಗಳೇ ಬೇರೆ ಇರುತ್ತೆ. ಹಾಗಾಗಿ ಅವರು ಡಿಫ್ರೆಂಟ್ ಇರುತ್ತೆ, ಅದನ್ನ ನಾವು ಒಟ್ಟಿಗೆ ಮಾಡಬಾರದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈಗಿರುವಂತ ಸಿಸ್ಟಮ್ ಇಂದ ನಮ್ಗೆ ಏನಾಗುತ್ತೆ ಅಂದ್ರೆ ಹೆಚ್ಚು ನಮ್ಮ ಧ್ವನಿ ಕೇಳುತ್ತೆ. ಇದರಿಂದ ಏನಪ್ಪ ಅಂದ್ರೆ ಸರ್ಕಾರದವರು ಹೆಚ್ಚು ಚೆನ್ನಾಗಿ ಕೆಲಸ ಮಾಡ್ತಾರೆ, ಇದರಿಂದ ಏನಪ್ಪ ಅಂದ್ರೆ ಸರ್ಕಾರದವರು ಕೂಡ ಅಕೌಂಟೇಬಲ್ ಆಗಿರ್ತಾರೆ. ನಾನು ಆಗ್ಲೇ ಹೇಳದಂಗೆ ಇನ್ ಕೇಸ್ ಅವ್ರು ಏನಾದ್ರೂ ತಪ್ಪು ಕೆಲಸಗಳನ್ನ ಮಾಡಿದ್ರು, ಸರಿಯಾದ ಯೋಜನೆಗಳನ್ನ ಜಾರಿಗೆ ತರಲಿಲ್ಲ ಅಂದ್ರೆ ಮುಂಬರುವ ಚುನಾವಣೆಗಳಲ್ಲಿ ಆ ಒಂದು ಪಕ್ಷಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಜನರು ಪಾಠ ಕಲಿಸ್ತಾರೆ. ಇದ್ರ ಜೊತೆಗೆ ನೋಡ್ರಿ ಕೇಂದ್ರ ಸರ್ಕಾರ ಏನ್ ಹೇಳ್ತಾ ಇದೆ ಅಂದ್ರೆ ಈ ಒಂದು ಫ್ರೀಕ್ವೆಂಟ್ ಎಲೆಕ್ಷನ್ಸ್ ನ ಮಾಡೋದಕ್ಕೋಸ್ಕರ ಮಾಡೋದ್ರಿಂದ ಅಂದ್ರೆ ಪದೇ ಪದೇ ಚುನಾವಣೆಗಳಾಗೋದ್ರಿಂದ ಏನಾಗ್ತಾ ಇದೆ ಅಂದ್ರೆ ಹೆಚ್ಚು ಹಣವನ್ನ ನಾವು ಖರ್ಚು ಮಾಡ್ತಾ ಇದ್ವಿ, ಸಬ್ಸ್ಟಾನ್ಷಿಯಲ್ ಕಾಸ್ಟ್ ಅನ್ನ ಖರ್ಚು ಮಾಡ್ತಿದ್ವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಇದು ತಪ್ಪು ಮಾಹಿತಿ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ನೋಡ್ರಿ ಇವರ ಒಂದು ಹಿಂದುವಲ್ಲಿರುವಂತಹ ಆರ್ಟಿಕಲ್ ಪ್ರಕಾರ ನೋಡ್ರಿ ಎಲೆಕ್ಷನ್ ಕಮಿಷನ್ ಎಕ್ಸ್ಪೆಂಡಿಚರ್ ಏನಿದೆ ಅಂದ್ರೆ ಕಳೆದ 5 ವರ್ಷಕ್ಕೆ ನಾವು ಎಲೆಕ್ಷನ್ ಕಮಿಷನ್ ಎಕ್ಸ್ಪೆಂಡಿಚರ್ ನೋಡಿದ್ರೆ ಅದು 8,000 ಕೋಟಿ ಇದೆ. ಸೊ ನೋಡ್ರಿ ಪ್ರತಿ ವರ್ಷ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಆನ್ವಲಿ ಏನ್ ಮಾಡ್ತಾರಪ್ಪ ಅಂದ್ರೆ 1,500 ಕೋಟಿಯನ್ನ ಖರ್ಚು ಮಾಡ್ತಾರೆ. ಸೊ ಪ್ರತಿದಿನ ನಾವು ಖರ್ಚು ನೋಡಿದಾಗ ನೋಡ್ರಿ ಪ್ರತಿದಿನ ಏನಪ್ಪ ಅಂದ್ರೆ ಪ್ರತಿಯೊಬ್ಬ ವೋಟರ್ ಮೇಲೆ ಅಂದ್ರೆ ಪ್ರತಿಯೊಬ್ಬ ಮತದಾರರ ಮೇಲೆ ಏನಪ್ಪ ಅಂದ್ರೆ 27 ರೂಪಾಯಿನ ಖರ್ಚು ಮಾಡ್ತಾರೆ. ಸೊ ನೋಡ್ರಿ ಇದನ್ನ ನಾವೇನಪ್ಪ ಅಂದ್ರೆ ಪ್ರತಿದಿನ ಕಂಪಾರಿಸನ್ ಮಾಡಿದ್ರೆ ಅಷ್ಟು ದೊಡ್ಡ ಎಕ್ಸ್ಪೆಂಡಿಚರ್ ಅನ್ಸಲ್ಲ. ಯಾಕಂದ್ರೆ ನೋಡ್ರಿ ಪ್ರಜಾಪ್ರಭುತ್ವದ ಒಂದು ಮಾತೃದೇಶ ಅನ್ಸ್ಕೊಂಡಿದ್ದು
ಆಮೇಲೆ ವಿಶ್ವದಲ್ಲಿ ಏನಪ್ಪ ಅಂದ್ರೆ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಅನ್ಸ್ಕೊಂಡಿರುವಂತ ನಮ್ಮ ದೇಶದ ಒಂದು ಪಾರಂಪರೆ ಸಂಸ್ಕೃತಿ ಮತ್ತೆ ಏನಪ್ಪ ಅಂದ್ರೆ ಪ್ರೆಸ್ಟೀಜ್ ಅನ್ನ ಕಾಪಾಡೋದಕ್ಕೋಸ್ಕರ ಇಷ್ಟು ಎಕ್ಸ್ಪೆಂಡಿಚರ್ ನಮಗೆ ಭಾರ ಅನ್ಸಲ್ಲ ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಇದೇನಪ್ಪ ಅಂದ್ರೆ ಒಂದು ದೇಶ ಒಂದು ಚುನಾವಣೆ ಅನುಕೂಲಗಳು ಅನಾನುಕೂಲಗಳು ಜೊತೆಗೆ ಏನಪ್ಪ ಅಂದ್ರೆ ಅನುಕೂಲಗಳೇನಂದ್ರೆ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಾಗುತ್ತೆ ಜೊತೆಗೆ ಸೆಕ್ಯೂರಿಟಿ ಫೋರ್ಸ್ ಮೇಲೆ ಭಾರ ಇರಲ್ಲ ಪದೇ ಪದೇ ಏನಪ್ಪ ಅಂದ್ರೆ ಚುನಾವಣೆಗಳು ಬರಲ್ಲ ಜೊತೆಗೆ ಏನಪ್ಪ ಅಂದ್ರೆ ಸರ್ಕಾರದವರು ಹೆಚ್ಚು ಅಭಿವೃದ್ಧಿ ಯೋಜನೆ ಕಡೆ ಗಮನ ಹರಿಸಿದ್ರೆ ಅನಾನುಕೂಲಗಳೇನಿರುತ್ತಂದ್ರೆ ಸೊ ನಮ್ಮ ಒಕ್ಕೂಟ ವ್ಯವಸ್ಥೆಗೆ ಹೊಡೆತ ಕೊಡುತ್ತೆ ಜೊತೆಗೆ ಏನಪ್ಪ ಅಂದ್ರೆ ಈ ಮತದಾರರ ಧ್ವನಿ ಅವಾಗವಾಗ ಕೇಳಕ್ಕಾಗಲ್ಲ ಹಾಗಾಗಿ ಕೆಲವೊಂದಿಷ್ಟು ಅನಾನುಕೂಲಗಳು ಕೂಡ ಇದಾವೆ. ಸೊ ನೋಡ್ರಿ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಎಡಿಟೋರಿಯಲ್ ಮತ್ತೆ ಆರ್ಟಿಕಲ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.